ಏನ್ ಡ್ಯಾನಿ, ನಾನ್ ಹೇಳಿದ್ ಮರ್ತು ಬಿಟ್ಟಿಯಾ? ಆಂಟಿ ನೀನೇನು ಯೋಚನೆ ಮಾಡ್ಬೇಡ, ನಾಳೆ ಬಂದು ನೀನ್ ಬಾಕಿ ಎಲ್ಲ ಕೊಟ್ಟು ಹೋಗ್ತೀನಿ. ಎರಡು ಲಾರ್ಜ್ ಜಮ್ಮುನು ಒಂದು ಕೋಲ್ಡ್ ಸೋಡಾ ತಗೊಂಡ್ ಬಾಮ್ಮ. ಕ್ಯಾಶ್ ಬಿಲ್ ಮಾತ್ರ ಕೊಡಕ್ ಹೇಳಿದ್ದಾರೆ, ಬೇಕಾದ್ರೆ ನಿಮ್ ಮ್ಯಾನೇಜರ್ ವಿಚಾರಿಸ್ಕೊಳ್ಳಿ. ಹಾಯ್ ದಾಮು. ಹಾಯ್.
ನಾವು ತಿಬ್ಬು, ನಾನೊಂದು ಸಿಗರೇಟ್ ಮೇಲೆ ಹೊಸ ಕವಿತೆ ಕಟ್ಟಿದೀನೋ? ನೀನ್ ಕಟ್ಟಿದ್ಯಾ? ಆಗಿದ್ಮೇಲೆ ಕೇಳಲೇಬೇಕಪ್ಪ. ಅದೇನು ಹೇಳು? ಲೋ ತಿಮ್ಮು, ವಾಡಿ ಬೇಡ ದಮ್ಮು, ಹಗಲಿಡ್ಲು ಕೆಮ್ಮು, ಹಣವೆಲ್ಲ ಪೋಲು, ಆರೋಗ್ಯ ಹಾಳು. ಕೆಲಸ ಅಲ್ಲೋಡ ಕಮಲ, ಅವನ ಒಂದು ಕವಿತೆ ಕಟ್ಟ. ಹೇಳೋ ಮಜವಾಗಿರುತ್ತೆ. ನಾನ್ ಕವಿತೆ ಕಟ್ಟೋದು ಸ್ಫೂರ್ತಿನೇ ಈ ಮೂರ್ತಿ. ಶುರು ಮಾಡ್ಕೊಳ್ಳೋ ಬೇಗ. ಹಾಯ್ ಕಮಲ, ನೀ ನಡೆದರೆ ರಸ್ತೆಯೇ ತಬಲ, ನೀನಾದರೆ ಸಿಟ್ಟು, ನಾವೆಲ್ಲ ಚೆಟ್ಟು. ಆಹಾ ಗಜಗಮನೆ, ಇದು ನಿನಗೆ ಸಾಸ್ತ. ಬರ್ತಾ ಬರ್ತಾ ಪುಂಡಟ ಜಾಸ್ತಿ ಆಗ್ಬಿಟ್ಟಿದೆ ಕಣೆ. ಹೌದು ಕಣೆ, ಸ್ವಲ್ಪನೂ ನಾಚಿಕೆ ತುಂಬಾ ಅತಿ ಆಯ್ತು. ಇವ್ರದ್ದು ಲೇ ಅಲ್ಲಿ ನೋಡೆ, ನಿನ್ ಹೀರೋ ಬರ್ತಾ ಇದ್ದಾನಲ್ಲ. ನೋಡ್ರು ಶತ್ರುಘ್ನ ಸಿನ್ಹಾ ಬಂದ. ಬಾರ ಇಲ್ಲಿ, ನೀನೆ ಬಾರ ಇಲ್ಲಿ. ಏಯ್ ಏನು ಅಂದೆ? ಏನು ಅಂದೆ? ಶತ್ರುಘ್ನ ಸಿನ್ಹಾ ಅಂದೆ. ಏನ್ ನನ್ನ ಹೆಸರು? ಡೇನು ಅಲ್ಲ, ನೈಟು ಅಲ್ಲ ಮಗನೇ, ಡೇ ನೀ ಹೇಳ. ಗಂಡಸು ಅಂತಿದ್ದೆ, ನೀವೆಲ್ಲ ಇದ್ದೀರಾ? ನೀನೇನ್ ದೊಡ್ಡ ದಾದಾನ? ಕಣ್ಣಲ್ಲಿ ನೀ ಕರೆದೆ, ನಿನ್ನಲ್ಲಿ ನಾ ಬೆರೆದೆ, ಹೇಗೋ ನೀ ನನ್ನ ಬಾಳಲ್ಲಿ ಹೊಸ ಹೊಸ ಅನುಭವ, ಇನಿದಾದ ಸಂಗೀತ ತಂದೆ, ಇನಿದಾದ ಸಂಗೀತ ತಂದೆ. Thank you.
ಅಲ್ವೇ ದಿನ ತಡವಾಗಿ ಬರ್ತೀಯಲ್ಲ, ಎಲ್ಲೇ ಹೋಗ್ತೀಯಾ? ದೀಪ ಹಚ್ಚಕ್ ಮುಂಚೆ ಮನೆಗ್ ಬಾ ಅಂತ ಎಷ್ಟು ಸಲ ಹೇಳಿದ್ದೀನಿ. ಯಾಕಮ್ಮ ಹಾಕೋಗಾಡ್ತಾ ಇದೀಯಾ? ಇಷ್ಟು ತೆಗಿದೆ ಅಂತ ಲೈಬ್ರರಿಗೆ ಹೋಗಿ ಬಂದೆ ಅಷ್ಟೇ. ಹೀಗ್ ಮಾತು ಮಾತು ಜೋಡಿಸ್ತಾ ಹೋದ್ರೆ ಆ ಹೋಗಿದ್ ಮನೇಲಿ ಹೇಗ್ ಬಾಳ್ತೀಯೋ ದೇವ್ರಿಗೆ ಗೊತ್ತು. ಏನೇ ಅದು ಸುಮ್ಮನೆ ಬಣ್ಣ ಗೋಳೋಯ್ಕೋತಾ ಇದೀಯಾ? ಅದೇನೋ ಲೈಬ್ರರಿಗೆ ಹೋಗಿದ್ದೆ ಅಂತಾಳೆ, ಆಯ್ತು, ಅದನ್ನೇ ದೊಡ್ಡದ್ ಮಾಡ್ಕೊಂಡು ಸುಮ್ಮನೆ ವಾದ ಮಾಡ್ತಾ ಇದೆಯಲ್ಲ. ಆ ಹೋಗಿ ಅವಳಿಗೆ ಊಟ ಹಾಕೆ. ಆ ನೀವ್ ಹೀಗೆಲ್ಲ ಮಾತಾಡೆ ಹೀಗಾಗಿರೋದು. ಸರಿ ಊಟ ಮಾಡಿವಂತೆ ಬಾ. ನಂಗೆ ಬೇಕಾಗಿಲ್ಲ. ಕಾಲೇಜಲ್ಲಿ ಊಟನ ಹಾಕ್ತಾರಾ? ಹಸಿವಿಲ್ಲ ಬೇಡ ಅಂದೆ. ಏನಾದ್ರೂ ಹೇಳಿದ್ರೆ ಎಷ್ಟು ಕೋಪ ಬರುತ್ತೆ ನೋಡಿ ನಿಂಗೆ. ಸರಿ ಒಂದು ಗ್ಲಾಸ್ ಹಾಲಾದ್ರೂ ಕುಡಿವಂತೆ ಬಾ. ನಂಗೆ ಬೇಡಮ್ಮ. ಮತ್ತೆ ಇನ್ನೇನೇ ಬೇಕು ನಿಂಗೆ? ಹೊಸ ಬದುಕು ಬೇಕಡೇನೆ, ಬದುಕ್ಬೇಕು. ಯಾಕೆ ಯೋಚನೆ ಮಾಡ್ತೀರ ರಾಜಿ? ನಮ್ಗೊಂದು ಒಳ್ಳೆ ಚಾನ್ಸ್ ಸಿಕ್ಕಿದೆ, ಅದಾಗ್ಬಿಟ್ರೆ ಬಹುಶಃ ಮುಂದಕ್ಕೆ ಯಾವುದಕ್ಕೂ ಕೊರತೆ ಇರೋದಿಲ್ಲ. ಇದು ಓದು ರಾಜಿ. ಆಗೋದಿಲ್ಲ, ಓದಕ್ ಆಗ್ತಾ ಇಲ್ಲ. ಐ ಕಾಂಟ್ ರೀಡ್. ಓದೋದು ಬೇಡ ಅಂತ ಒಂದ್ಸಲ ಹೇಳಿದ್ರೆ ಕೇಳ್ಬೇಕಮ್ಮ. ಮನೇಲಿ ಇದ್ಕೊಂಡು ಮನೆ ಕೆಲಸ ಮಾಡೋದನ್ನ ಕಲ್ತ್ಕೋ. ಅದು ಸಾಕು, ಸುಮ್ಮನಿದೆ. ಅವ್ರು ಹೇಳಿದಂಗೆ ಕೇಳು. ಏನು ಅಂದ್ರೆ ಶಾಮನ್ ಅವ್ರು ಹೇಳಿದಾರಲ್ಲ, ಆ ಸಂಬಂಧಕ್ಕೆ ಬೇಕಾದ್ರೆ ಜಾತಕ ಕಳ್ಸೋಣ. ಹುಡು ಬಂದ್ರೆ ಈ ವರ್ಷನೇ ಮದುವೆ ಮಾಡೋಣ. ನೀನ್ ಸುಮ್ಮನೆ ಇರಮ್ಮ, ಈಗ್ಲೇ ಮದ್ವೆಗೆ ಏನ ಅವಸರ? ಇನ್ನೊಂದ್ ಎರಡು ವರ್ಷ ಓದಿದ್ರೆ ಡಿಗ್ರಿನಾದ್ರೂ ಬರುತ್ತೆ. ಬರುತ್ತಾ ಬರುತ್ತೆ? ನೀನ್ ಇನ್ನು ಎರಡು ವರ್ಷ ಓದಿದ್ರೆ ಡಿಗ್ರಿ ಎಲ್ಲ ಬರೋದು. ನನ್ನ ಗ್ಯಾರಂಟಿಗೆ ಡಿಗ್ರಿ ತಂದು ಬಿಡ್ತೀಯ ನೀನು? ಒಂದೇ ಕ್ಲಾಸ್ ಅಲ್ಲಿ ಎಷ್ಟು ವರ್ಷ ಓದೋದು ನೀನು? ನಾಚಿ ಆಗಲ್ಲ ನಿನಗೆ? ಮರ್ಯಾದೆ ಓದೋ ಅಂದ್ರೆ ಮ್ಯೂಸಿಕ್ ಪಾರ್ಟಿ, ನಾಟಕ, ಸಿನಿಮಾ ಸೇರ್ತೀನಿ ಅಂತ ಓಡದೆ ನಿನ್ನ ಹಣೆ ಬರ ಎಲ್ಲಾರು ಹಾಳಾಗೋಗ್ಲಿ ಅಂತ ಸುಮ್ಮನಿದ್ರೆ ಅಲ್ಲೂ ಸಾಲ ಮಾಡಿ ಸೆಂಡ್ ಮನಿ ಫಾದರ್ ಅಂತ ಟೆಲಿಗ್ರಾಮ್ ಕೊಡ್ತೀಯ ನೀನು ನನಗೆ? ನೀನು ಓದಿದ್ ಸಾಕು, ಮರ್ಯಾದೆ ನಾಳೆ ನೀನು ಬಂದು ಕೆಲಸ ಮಾಡು, ಬದುಕೋದು ಕಲಿ. ನೀನೇನು ಓದಿ ನಾನು ಉದ್ಧಾರ ಮಾಡಬೇಡ ಕಣೋ. ನೀನ್ ದುಡ್ಡು ತಿನ್ನೋದನ್ನ ಕಲ್ತ್ಕೋ.
ಏನಪ್ಪ ಡೇನಿಯಲ್, ಗಾಡಿ ರೆಡಿನಾ? ತಗೊಂಡು ಹೋಗಿ. ರಾಸ್ಕಲ್, ಬೇಕಿದ್ದ ಗಾಡಿನ ಗ್ಯಾರೇಜ್ ಅಲ್ಲಿ ಹೊರಗೆ ಹಾಗೆ ಕೊಟ್ಟೆ ನೀನು. ಟ್ರಯಲ್ ನೋಡಲ್ಲ ಕೊಡಬೇಕು. ಗಮನ ಒಂದ್ ಕಡೆ, ಕೆಲಸ ಒಂದ್ ಕಡೆ. ಹೀಗೆ ಮಾಡಿದ್ರೆ ಆಗೋದೇ ಹೀಗೆ ನೋಡು. ಈ ಮಾತು ತಿಳ್ಕೊ ನೀನು, ಮಾಡೋ ಕೆಲಸವೇ ದೇವರು, ಆಡೋ ಮಾತೆ ಪೂಜೆ. ಅಯ್ಯೋ, ನಿನಗೋಗಿ ಹೇಳ್ತಾ ಇದ್ದೀನಿ ನಾನು, ನಿನಗೆಷ್ಟು ಹೇಳಿದ್ರು ನಿನ್ನ ಹಣೆ ಬರ ಇಷ್ಟೇ. ಅಲ್ಲೋ, ಆಕ್ಸಿಡೆಂಟ್ ಅಲ್ಲಿ ಅವನು ಪ್ರಾಣ ಹೋಗಿದ್ರೆ ನನ್ನ ತಲೆ ಬರ್ತಿತ್ತ? ನೋಡು, ನೀನು ಕೆಲಸ ಮಾಡು, ಉದ್ಧಾರ ಮಾಡೋದು ಅಷ್ಟಲ್ಲೇ ಇದೆ. ಹೊರಡು, ದಯವಿಟ್ಟು ಇಲ್ಲಿರಬೇಡ, ಹೊರಡು, ಹೋಗು. ಮತ್ತೆ ಗ್ಯಾರೇಜೊಳಗೆ ಕಾಲಿಡ್ಬೇಡ. ಎಂಥ ಮಗ ಹೋಗ್ಬಿಟ್ಟಪ್ಪ ದೇವ್ರೆ. ಮನೆ ಹತ್ರ ಬರ್ತಿದ್ದೆ. ಮನೆ ಹತ್ರನ ಬೇಡೇನೆ, ಈಗಾಗ್ಲೇ ನಮ್ಮ ಅಪ್ಪನ ನನ್ನ ಮೇಲೆ ಅನುಮಾನ ಬಂದು ಮದುವೆ ಗಂಡು ಹುಡುಕ್ತಾ ಇದ್ದಾರೆ. ಮದುವೆ? ನನ್ನ ಬಿಟ್ಟು ಬೇರೆಯವ್ರ ಮದುವೆ ಆಗ್ತೀಯಾ? ಎಲ್ಲಾದ್ರೂ ಉಂಟಾ? ನಿಜವಾಗ ನಿಮ್ಮನ್ ಬಿಟ್ಟು ನಾನು ಬೇರೆ ಮದುವೆ ಆಗ್ತೀನಾ? ನಿಜವಾಗ್ಲೂ ಮಾನ ಮರ್ಯಾದೆ ಬೀದಿಗೆ ಬಂದಲ್ಲೇ ನೋಡಿದ್ರ ನನ್ ಮಗಳು ಹಾಗೆ ಹೀಗೆ ಅಂತ ಹೇಳ್ತಿದ್ರಿ. ಈಗ ಗೊತ್ತಾಯ್ತಲ್ಲ ಅವ್ಳು ಮಾಡಿದ ಕೆಲಸ ಎಲ್ಲ. ಮೊದಲು ಹೋಗಿ ಆಸನ ಸಂಬಂಧನ ಖಾಯಂ ಮಾಡ್ಕೊಂಡು ಬನ್ನಿ. ಸ್ವಾತಂತ್ರ್ಯ ಅಂದ್ರೆ ಸ್ವೇಚ್ಛೆ ಅಲ್ಲಮ್ಮ. ನಾಲ್ಕು ಜನ ನಗೋ ಹಾಗೆ ನಾವು ಬದುಕಬಾರ್ದಮ್ಮ ರಾಜಿ. ಬೆಳಿಗ್ಗೆ ಆಸನಕ್ಕೆ ಹೋಗಿ ಬರ್ತೀನಿ, ಒಳ್ಳೆ ಗುಣಶಾಲಿ ಹುಡುಗ, ಒಪ್ಕೋ. ಹ್ಮ್.
ಯಾಕೊಂಥರ ಆಯ್ತಿಲ್ಲ ರಾಜಿ? ಯಾಕೂ ಇಲ್ಲ, ಮನೆಯವ್ರನ್ನೆಲ್ಲ ಬಿಟ್ಟು ಬಂದಲ್ಲ, ಒಂಥರ ಆಗ್ತಾ ಇದೆ. ಸಮಾಧಾನ ತಗೋ ರಾಜಿ, ನಮ್ಮ ಪ್ರೀತಿ ನಿಜವಾಗಿದ್ದೆ ಆದರೆ ಎಲ್ಲೋದ್ರೂ ಚೆನ್ನಾಗಿ ಬದುಕಬಹುದು. ಸಮಾಧಾನ ತಗೋ, ಸಮಾಧಾನ ತಗೋ. ಬನ್ನಿ ಸರ್, ಬನ್ನಿ. ಅಯ್ಯೋ ಮೇಡಮ್ ಇಲ್ಲೇ ಬನ್ನಿ ಮೇಡಮ್. ಏನ್ ಸರ್ ಮೇಡಮ್ನೇ ಮರ್ತು ಬಿಟ್ಟಿದ್ದೀರಾ? ನೋಡಿ ಸರ್ ಹೇಗಿದೆ ರೂಮು, ಯಾವುದೇ ಹೊಸ ಜೋಡಿ ಬರ್ಲಿ ಸರ್ ಈ ರೂಮ್ನಲ್ಲೇ ಹೇಳ್ಕೊಳ್ಳೋದು ಅಂತ ಫೇಮಸ್ ಸರ್. ನಮ್ಮ ಸಿನಿಮಾ ಆರ್ಟಿಸ್ಟ್ ಮಂಜುಳಾರು ಇರ್ಲಿಲ್ಲ ಸರ್, ಅವ್ರು ಯಾವುದೇ ಶೂಟಿಂಗ್ ಬಂದ್ರು ಈ ಹೋಟ್ಲಲ್ಲೇ ಹೇಳ್ಕೊಳ್ಳೋದು. ಅಚ್ಚಾ, ಓಹೋ ನೀರಿಲ್ಲ, ನೀರ್ ತರ್ತೀನಿ ಸರ್. ಯೋ ಗೊತ್ತಾಯ್ತು ಸರ್, ಬಾಗಿಲು ಹಾಕೊಂಡು ಹೋಗ್ತೀನಿ. ಬಾರಯ್ಯ ಇಲ್ಲಿ. ಏನ್ ಸರ್? ಏನಯ್ಯ ನಿನ್ನ ಹೆಸರು? ದಾಮೋದರ ಶಂಕರ್ ಐತಾಳ್. ಅದೇನಯ್ಯ ಅಷ್ಟು ಉದ್ದ ಇಟ್ಕೊಂಡಿದ್ಯಾ? ಹೆಸರು ಉದ್ದ ಆದ್ರೆ ಡಿ ಎಸ್ ಐತಾಳ್ ಅನ್ನಿ, ಅದು ಉದ್ದ ಆದ್ರೆ ತಾಳ್ ಅನ್ನಿ. ಒಳ್ಳೆ ತಾಳ್. ಏನ್ ಸರ್ ಬೇಕು? ಕಾಫಿ ಟೀ ಹಾಲು ಹಾರ್ಲಿಕ್ಸ್? ಅದ್ಯಾವುದು ಬೇಡ. ನನಗ್ ಗೊತ್ತು ಹಾಲು ಹಾರ್ಲಿಕ್ಸ್ ಯಾವಾಗ ಬೇಡ ಅಂದ್ರೆ ಆಲ್ಕೋಹಾಲ್ಗೆ ಬರ್ತೀರಾ ಅಂತ. ಏನ್ ಸರ್ ಬೇಕು? ಬೀರು ಬ್ರಾಂದಿ, ವಿಸ್ಕಿ, ರಮ್, ಜಿನ್, ವೈನ್? ಏನ್ ಸರ್? ಅದ್ಯಾವುದು ಬೇಡ, ಇದು ಟ್ರೈ ಮಾಡ. ಗಂಟ್ವೇನುಂಡ? ನೀವು ನನ್ ಗಿರಾಕಿನ. ಏನ್ ಸರ್ ಬೆಳಿಗ್ಗೆನೆ ಕೇಳ್ತೀರಾ, ಇಷ್ಟೊತ್ತಿಗೆ ಯಾರು ಬಾಗಿಲು ತೆಗೆದಿರಲ್ಲ. ಸರಿ ಹೇಗೋ ಟ್ರೈ ಮಾಡಿ ತರ್ತೀನಿ. ಸರಿ ಏಯ್ ತಾಳ್, ಅದ್ಯಾವುದು ಬೇಡ, ಒಂದರ್ಧ ರಮ್ ತಗೊಂಡು ಎರಡು ಸೋಡಾ ತಂದ್ಬಿಡು. ಸರ್ ರಮ್ ಕೊಡಿಸ್ತಾರಲ್ಲ ಅಮೃತ ತರಲ್ಲ. ಕಾಫಿ ತಗೊಂಡ್ ಬನ್ನಿ. ಕಾಫಿ? ಒನ್ಲಿ ಕಾಫಿ ಸರ್? ತಗೊಂಬಪ್ಪ ಕಾಫಿನೇ. ಇಷ್ಟಕ್ಕೆ ಯಾಕೆ ಕೋಪ ಮಾಡ್ಕೊಂತೀಯ ರಾಜಿ? ರಾಜಿ ಈಗ ನಂಗೆ ತುಂಬಾ ಸಂತೋಷ ಆಗ್ತಾ ಇದೆ, ಮುಂದಕ್ಕೆ ನಾವ್ ಹೀಗೇ ಇರ್ಬೋದಲ್ಲ. ಏನೇ ಅದ್ ನಿನ್ ಪಂಚಾಯತಿ? ಒಳಗ್ ಬರ್ಲ ಮರೆಯ. ಇಷ್ಟು ಬೇಗ ಹಾಕ್ತಂದೆ? ಇದು ಒಳ್ಳೆ ಚೆನ್ನಾಗಿದೆ ಸರ್, ಎಲ್ಲರೂ ಲೇಟ್ ಮಾಡಿದ್ರೆ ಬೈತಾರೆ, ನೀವು ಬೇಗ ತಂದ್ರೆ ಬೈತಿರಲ್ಲ ಸರ್. ಇಂಥ ರೂಮ್ಗೆಲ್ಲ ಕ್ವಿಕ್ ಸರ್ವಿಸ್ ಸರ್. ಇದು ಮೇಡಮ್ಗೆ, ಇದು ಸಾರ್ಗೆ, ಕಾಲಿಟ್ರೆ ನನಗೆ. ಏನೋ ಬರೋಲ್ಲ, ಒಂದು ವಿಷಯ ಇದೆ. ನಮ್ಮ ಹೋಟ್ಲಲ್ಲಿ 9 ಗಂಟೆವರೆಗೆ ತಿಂಡಿ ಸಿಗೋದು, 10 ಗಂಟೆವರೆಗೂ ಮಾತ್ರ ಬಿಸಿನೀರು ಬರೋದು. ಈಗಲೇ ನಿಮ್ ಕೆಲಸ ಎಲ್ಲ ಬೇಗ ಮುಗಿಸ್ಕೊಳ್ಳಿ, ಆಮೇಲೆ ನೀರು ಬರಲ್ಲ ಅಂತ ನಾನು ಕೂಗಾಡ್ಬೇಡಿ. ನೀನ್ ಹೋಗಯ್ಯ, ಕರೆಯವರೆಗೂ ಬರ್ಬೇಡ. ಬರಲ್ಲ. ರಾಜಿ ನಾನು ಬಾಗಿಲು ಹಾಕೊಂಡು ಬಂದ್ಬಿಡ್ತೀನಿ, ಇವನ್ ತಕರಾರ ಬೇಡ ನಮ್ಗೆ. ಎರಡು
ಬೀರ್. ಯಾವ ಸೆವೆಂಟಿ ಸೆವೆನ್. ಸರಿ. ಪೂರ್ತಿ ಕುಡಿತಾನ ರಾಜಿ, ಲೈಟ್ ಆಗಿ ಒಂದ್ ಬೆಕ್ಕು, ಮಧ್ಯಾಹ್ನವರೆಗೂ ಜುಮ್ ಜುಮ್ ಅಂತ ಇರುತ್ತೆ. ನೀನು ಸ್ವಲ್ಪ ಟ್ರೈ ಮಾಡು. ನಿನ್ನ ಹೋಟ್ಲು ಲ್ಯಾಕ್ ಗಲಾಟೆ ಅಂತ ಕುಡಿದೆ, ಇನ್ನು ಆ ತಲೆಬಾರನ್ನ ಹೇಳಿದಿಲ್ಲ, ಈಗ ಮತ್ತೆ ಕುಡಿ ಅಂತ ಇದ್ಯಾ ನಿನ್ನ? ಹೋಣ, ನಿನಗ್ ಬೇಜಾರಾದ್ರೆ ನಾನೇ ಕುಡಿಲಿ, ಸಿನಿಮಾದಿಂದ ಬಂದ ಮೇಲೆ ಕುಡಿತೀನಿ. ನೀನ್ ಬೇಗ ರೆಡಿ ಆಗೋ, ಹೋಗೋಣ. ಕಮಲಾ ಬರ್ತಾ ಇದ್ದಾರೆ, ಒಳಗೋಗು.
ದಾನಿ, ನೀನ್ ನೋಡಿ ಎಷ್ಟು ದಿವಸ ಆಯ್ತು? ಎಲ್ಲಿಗೆ ಹೋಗಿದ್ದೆ? ಯಾವಾಗ ಬಂದೆ? ನಾಲ್ಕು ದಿವಸ ಆಯ್ತು ಬಂದು. ಸರಿ, ನೀನ್ ಯಾಕೆ ಬಂದೆ ಇಲ್ಲಿ? ನಾನು ನಮ್ಮಮ್ಮ ಹಾಸ್ಪಿಟ್ಲ್ ಬಂದಿದ್ದೆ. ಏ ಕಮಲಾ, ಇಲ್ಲಾಕೆ ಬಂದೆ? ಬಾಯಲ್ಲಿ ನೋಡಮ್ಮ. ದಾನಿ ಅಲ್ಲಿ ಇಲ್ಲಿ. ಓ, ಏನಪ್ಪ ನೀನಿಲ್ಲಿ? ಯಾವಾಗ ಬಂದೆ? ಏನ್ ಸಮಾಚಾರ? ಯಾರೇ ಸ್ಪೇರ್ ಪಾರ್ಟ್ಸ್ ಬೇಕಾಯ್ತು, ಅದಕ್ಕೆ ಬಂದೆ. ನೀನೊಬ್ನೇ ಬಂದೋ ಜೊತೆಲಿ ಇನ್ಯಾರಾದ್ರು? ನಾನೊಬ್ನೇ. ಒಬ್ನೇ? ಒಬ್ಬನಿಗೋಸ್ಕರ ಯಾಕಪ್ಪ ಈ ಡಬಲ್ ರೂಮ್ ಮಾಡಕ್ ಹೋದೆ? ಸುಮ್ಮನೆ ದುಡ್ಡು ದಂಡ ಮಾಡ್ಕೊಳ್ತೀರಿ. ಇದೆಲ್ಲ ಏನು? ಲುಂಗಿ. ಲುಂಗಿ? ಈಗಿನ ಕಾಲದಲ್ಲಿ ಹುಡುಗಿಯರು ಯಾವ್ದು ಉಡ್ತಾರೋ, ಹುಡುಗರು ಯಾವ್ದು ಉಡ್ತಾರೋ, ನಮ್ಗೊಂದೂ ಅರ್ಥ ಆಗಲ್ಲಪ್ಪ. ಕಮಲಾ, ನೀನ್ ಇಲ್ಲೇ ಮಾತಾಡ್ಕೊಂಡಿರು, ನಾನ್ ಕೆಳಗಡೆ ಹೋಗ್ಬಿಟ್ಟು ಬರ್ತೀನಿ. ಇಲ್ಲಮ್ಮ, ನಾನ್ ಸ್ವಲ್ಪ ಅರ್ಜೆಂಟ್ ಆಗಿ ಹೊರಗಡೆ ಹೋಗ್ಬೇಕು. ನಾನು ನಿನ್ ಜೊತೆಗೆ ಬರ್ತೀನಿ ಡ್ಯಾನಿ, ಇಬ್ರು ಸುತ್ತಾಡ್ಕೊಂಡ್ಬರಣ. ಇಲ್ಲ ಕಮಲಾ, ನನಗೆ ಬೇರೆ ಕೆಲಸ ಇದೆ, ಬೇಕಾದ್ರೆ ನಾಳೆ ಕರ್ಕೊಂಡು ಹೋಗ್ತೀನಿ. ನಿಜವಾಗ್ಲೂ ಕರ್ಕೊಂಡು ಹೋಗ್ತೀಯಾ? ಹೋಗ್ಲಿ ಬಿಡಮ್ಮ, ಏನು ಕೆಲಸ ಇದೆ ಅಂತೆ, ನಾಳೆ ಕರ್ಕೊಂಡು ಹೋಗ್ತಾರೆ. ಹ್ಮ್, ಬಾ ಹೋಗೋಣ. ಅಮ್ಮ ನಮಸ್ಕಾರ. ತಾಯಿ ದೊಡ್ಡ ನಮಸ್ಕಾರ. ರಾಜಿ ಬಾ. ಸದ್ಯ ಹೊರಟೋದ್ಲಲ್ಲ, ನಾನು ಇಲ್ಲಿರೋದು ಗೊತ್ತಾಗಿಲ್ಲ ತಾನೆ? ಈಗೇನೋ ಗೊತ್ತಾಗಿಲ್ಲ, ಇವ್ರೇನಾದ್ರೂ ಊರ್ಗೆ ಹೋಗ್ಬಿಟ್ಟು ನಾನು ಇಲ್ಲಿರೋ ವಿಚಾರ ಹೇಳ್ಬಿಟ್ರೆ? ಹಾಗಾದ್ರೆ ನಾವು ಬೇರೆ ಹೋಟ್ಲು ಬಿಟ್ಟೋಣ. ಹೋಟ್ಲು ಬದಲಾಯಿಸೋ ವಿಚಾರ ಅಲ್ಲ ರಾಜಿ. ಮತ್ತೇನ್ ಮಾಡೋದು? ಬೊಂಬೈಗೆ ಹೊರಟೋಗೋಣ. ಬೊಂಬೈಗಾ? ಹಾ, ಸರಿ. ಎಲ್ಲ ಪ್ಯಾಕ್ ಮಾಡೋ. ಏ ರಾಜಿ, ಈಗಲಾದ್ರೂ ತಗೋಬೋದಲ್ಲ. ಬುದ್ಧಿ ಹೇಳ್ಬಿಡ್ತೀಯ. ಛೋಟಾ ಸಾ ಅಚ್ಚಾ ಹೋಟಲ್ ಲೇ ಚಲೋ ಬಾಯ್. ಅಚ್ಚಾ ಚಲ್ ಬೇಟ್ರಿ. ಥ್ಯಾಂಕ್ ಯು. ದೇಖಿ ಸರ್, ಈ ಸಾಮಿ ಆಪ್ ಬಿಲ್ಡಿಂಗ್ ನಜರ್ ಆ ರೇನು? ತುಂಬ ಚಾರ್ಜ್ ಸ್ಟೇಷನ್ ಬೋಲ್. ಯಾ ಪೇ ಎಕ್ ಸ್ಟೇಷನ್ ಸೇ ದೂಸರೆ ಸ್ಟೇಷನ್ ತಕ್ ಜಾನೆಕೆ ಲಿಯೆ ಎಲೆಕ್ಟ್ರಿಕ್ ಟ್ರೇನ್ ಮಿಲ್ತಿ ಹೈ, ಜೋ ಕಿ ಸಸ್ತಿ ಭಿ ಹೈ ಔರ್ ಜಲ್ದಿ ಪಹುಂಚಾ ದೇತಿ ಹೈ. ದೇಖಿ ಸರ್, ಈ ಸಾಮಿ ಜೊ ಆಪ್ ಬಡಿ ಬಿಲ್ಡಿಂಗ್ ನಜರ್ ಆ ರೇ, ಯಾ ಇಸ್ ಪಾಯಿಂಟ್ ಕೋ ನಾರ್ಮನ್ ಪಾಯಿಂಟ್ ಬೋಲ್. ದೇಖಿ ಕಿತ್ತಿ ಬಡಿ ಬಡಿ ಬಿಲ್ಡಿಂಗ್ ಹೈ ಸರ್, ನೀಚೆಗೆ ಮಂಜಿಲ್ ಸೆ ಲೇಕೆ ಊಪರ್ ಕಿ ಮಂಜಿಲ್ ತಕ್ ಜಾನೆಕೆ ಲಿಯೆ ಲಿಫ್ಟ್ ಕಾ ಸಹಾರಾ ಲೇನಾ ಪಡೆಗಾ. ಅಗರ್ ಆದ್ಮಿ ಬದಲ್ ಜಾಯೆ ಸಾರಿ ಜಿಂದಗಿ ಸಿಡಿಯನ್ನು ಖತಮ್ ಹೋ ಜಾತಿ. ಅಚ್ಛಾ
देखिए साहब, ये सामने आपको बिल्डिंग नजर आ रही पानी में, ये एक दरगाह है और इसको हम हाजी अली दरगाह बोलते हैं। यहाँ पे हिंदुस्तान तो क्या भारत के देशों से भी लोग प्रेयर्स करने को आते हैं। बहुत भीड़ रहती है साहब। देख रहे हैं ये हिंदुस्तान तो क्या विश्व भर का माना हुआ गेट है। इसको हम गेटवे ऑफ इंडिया बोलते हैं। ओ, यही है क्या? जी हाँ, बहुत मशहूर गेट है सर। इसके पास में ये देखिए कितनी खूबसूरत बिल्डिंग है, ये ऊंचे वाली। यही? हाँ जी। अच्छा? ये ऊंचे वाली बिल्डिंग को हम ताजमहल होटल कहते हैं। ये भी एक हिंदुस्तान का सबसे माना और खूबसूरत होटल है। इधर रुको। अच्छा सर, लीजिए। कितना हुआ? 90 रुपये हुआ सर। ले भाई। शुक्रिया सर। थैंक यू। अगस्टीन इधर आओ, साहब के पास एडवांस लेकर आओ। अच्छा सर। साहब। क्या भाई? मेरे मैनेजर साहब ने आपके पास एडवांस मांगने के लिए बोला है साहब। अभी देता हूं। राजी नान पर्स नोड़ता। नान पर्स नोड़ता। इल्वेला बर्ते जेबल इट्कोंडे इल्ला। आ बोलो अभी आता हूं। अच्छा सर, थोड़ी जल्दी आए साहब। अरे आता भाई। अच्छा सर। राजी दुड्डेला पर्स ओळगे इट्टिद्दे नोड़। ராஜி ஓட்டல் மேல துட்டு கேள்தா இதானே
ರಾಜಿ, ನಿನ್ನ ಹತ್ರ ಏನಾದ್ರು ದುಡ್ಡು ಇದೆಯಾ? ನನ್ನ ಹತ್ರ ಇಲ್ವಲ್ಲ. ಡೆನಿ ಬೇಡ ರಾಜಿ, ಇದೇನ್ ಮಾಡ್ತಾ ಇದೀಯ ನೀನು? ಡೆನಿ, ಮರ್ಯಾದೆಗಿಂತ ಇದು ನನಗೆ ಮುಖ್ಯ ಅಲ್ಲ. ತಗೊಡೆನಿ, ಪ್ರಾರಂಭದಲ್ಲಿ ಈ ರೀತಿ ಆಗುತ್ತಲ್ಲ ರಾಜಿ, ಆಕಸ್ಮಿಕಕ್ಕೆ ಯಾರು ಹೊಣೆ? ಆಗೋದನ್ನು ತಪ್ಪಿಸೋದಕ್ಕೆ ನಾವ್ಯಾರು? ತಗೊಡೆನಿ, ಪ್ಲೀಸ್ ಡೆನಿ, ತಗೊಡೆನಿ, ಹೋಗ್ಬಿಟ್ ಬಾ ರಾಜಿ. ಮುಂದಕ್ಕೆ ಏನ್ ಮಾಡೋದು ರಾಜಿ? ದುಡ್ಡೆಲ್ಲ ಮುಗಿತಾ ಇದೆ, ಇಲ್ಲೇ ಎಲ್ಲಾದ್ರೂ ಒಂದು ಕೆಲಸ ಹುಡ್ಕೊಳ್ಬೇಕು. ಬಾಂಬೆಲ್ ನಮ್ಗೆ ಯಾರು ಕೆಲಸ ಕೊಡ್ತಾರೆ ಡೇನಿಯಲ್? ಏನಾದ್ರೂ ಮಾಡಿ ಇಲ್ಲೇ ಒಂದು ಕೆಲಸ ಹುಡ್ಕೋಬೇಕು ರಾಜಿ. ಇಲ್ಲೇನ? ಇಲ್ಲ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ಎಕ್ಸ್ಕ್ಯೂಸ್ ಮೀ, ನನ್ನ ಹೆಸರು ಕರುಣಾಕರ್ ಅಂತ. ಹಲೋ ಸರ್. ಥ್ಯಾಂಕ್ ಯು. ಹೌದು ನೀವು? ಪ್ಲೀಸ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ನೀವು ಮಾತಾಡೋದು ನೋಡಿದ್ರೆ ಕರ್ನಾಟಕದವರು ಅಂತ ಕಾಣಿಸುತ್ತೆ. ನಾನು ಕರ್ನಾಟಕದವನೇ. ನಾನು ಬೊಂಬಾಯಿಗೆ ಬಂದು ಬಹಳ ವರ್ಷ ಆಯಿತು, ಇಲ್ಲೇ ಬಿಸ್ನೆಸ್ ಮಾಡ್ಕೊಂಡಿದ್ದೀನಿ. ನೀವೇನು ಕೆಲಸ ಬೇಕು ಅಂತ ಮಾತಾಡ್ಕೊಂಡಿದ್ದು ಕೇಳಿಸ್ತು. ನಿಮ್ಗೇನಾದ್ರು ಹೆಲ್ಪ್ ಬೇಕಾದ್ರೆ ನನಗೆ ಕೇಳಿ, ನಾನು ಸಹಾಯ ಮಾಡ್ತೀನಿ. ಅಷ್ಟು ಮಾತ್ರ ಮಾಡಿ ಸರ್, ತುಂಬ ಉಪಕಾರ ಆಗುತ್ತೆ. ಓಕೆ, ಒಂದು ನಿಮಿಷ ಬಂದ್ಬಿಡ್ತೀನಿ. ಆಯ್ತು. ಅದೋಸ್ಕರ ಯಾಕೆ ಬೇಜಾಡ್ತೀಯ? ಸುಮ್ಮನೆ ನನ್ನ ಮಾತು ಕೇಳ್ಕೊಂಡೆ. ನೀನ್ ಸುಖವಾಗಿ ಬದುಕೋದಿಕ್ಕೆ ನಾನೇನು ಬೇಕಾದ್ರೂ ಮಾಡ್ಕೊಡ್ತೀನಿ. ಎಂತ ಮಾತಾಡ್ತಾ ಇದೀಯ ನೋಡು, ನೀನು ಕೈ ಮುಗಿದ್ ಕೇಳ್ಕೊತೀನಿ, ನನ್ನ ಹೊರಗಡೆ ಕಳಿಸ್ಬಿಡು. ನಾನ್ ನಿನ್ನ ಹೊರಗಡೆ ಕಳಿಸ್ಲೂಬಹುದು, ನೀನು ಹೋಗ್ಲೂಬಹುದು, ಆದ್ರೆ ಬೊಂಬಾಯಿನಲ್ಲಿ ಬದುಕೋದು ಬಹಳ ಕಷ್ಟ ಇದೆ ಪ್ಯಾರೇ, ಬಹಳ ಕಷ್ಟ ಇದೆ. ನಿನ್ನ ಹಾಗೆ ಆವೇಶ ಪಟ್ಟು ಹೊರಗಡೆ ಹೋದವರು ಮತ್ತೆ ಇಲ್ಲಿಗೆ ಬಂದಿದ್ದಾರೆ, ಸುಖವಾಗಿದ್ದಾರೆ. ನೋಡ್ತೀಯಾ ಜಾನ್? ಸುಖವಾಗಿ ನಿನ್ನ ನಿಂತ್ಕೋತೀನಿ. ಕಮಾಂಡರ್ಲಿ ಕಮಾಂಡರ್ಲಿ ಬಿಟ್ಬಿಡು ಕಮಾಂಡರ್ಲಿ.
छोड़ दो उस बच्चे को। ले कल्ला करा कन्नड़ दोनों तो सुन ले ली मौसम मरते ना मर रिया देख ना राजन बिट कर इल दे हो दरे ये रक्त ये तेरी नीनू नन रक्त हित्या अरे तू अभी मेरा सामने का बच्चा है बे चाचा क्यों बकता है रे साले निनक बंबई नल केलसा सिग बेकाद्रे कंस बेकाद्रे सावरा कोड़ती नी तगो मगर इस चोकरी को मेरा पास छोड़ देना ये नाम दे याद कुगाड़ती दिया आई सावरा साल लीला अंदर हत सावरा तक सद दिल दे हटोगो कम ऑन डार्लिंग जान इस साले को सबक सिखाओ कम ऑन डार्लिंग कम ऑन साले को मैं देख लूंगा ಹತ್ರ ಬಂದ್ರೆ ಸಿಗದು ಬಿಡ್ತೀನಿ ವಿಶಾಲ ಕನ್ನಡದವನಾಗಿ ಇಂಥ ಬದುಕು ಬದುಕೋದಕ್ಕೆ ನಾಚಿಕೆ ಆಗಲ್ಲ ನಿಮ್ಗೆ
ಬರ್ತೀರ ಡೇನಿ. ನನ್ಗ್ಯಾಕೋ ಬೊಂಬಾಯಿ ನೆನ್ಸ್ಕೊಂಡ್ರೆ ಭಯ ಆಗುತ್ತೆ. ಹೇಗಿದ್ರು ಇಲ್ಲಿ ಕೆಲ್ಸನೂ ಸಿಕ್ಕಲ್ಲ, ನಡಿ ಬೆಂಗಳೂರು ಹೊಟ್ಟೋಗೋಣ. ಸರಿ ರಾಜ್. ಕಾಲೆಲ್ಲ ಸುಸ್ತಾಗ್ಬಿಟ್ಟಿದೆ, ಯಾವ್ದಾದ್ರು ಹೋಟ್ಲಿಗೆ ಕಾಫಿ ಕುಡಿಯೋಣ. ಎಷ್ಟು ವರ್ಷ ಆಯ್ತಾ ನೀನ್ ನೋಡಿ. ಹೌ ಆರ್ ಯು? ಫೈನ್ ಥ್ಯಾಂಕ್ ಯು. ನೀ ಎಲ್ಲಿ ಜರಾಮ್? ನಾನು ಇಲ್ಲೇನಪ್ಪ ಸೆಟ್ಲ್ ಆಗಿರೋದು. ಹೌದಾ? ಅದು ಸರಿ, ನೀನೇನಿಲ್ಲಿ? ನಂದು ದೊಡ್ಡ ಕತೆ ಜರಾಮ್. ಸರಿ ಸರಿ, ಅದೇನು ಕತೆ ಅಂತ ಕಾರಲ್ಲಿ ಹೇಳಿ ಅಂತ ಕೂತ್ಕೊ. ನಡಿಯಯ್ಯ, ಕಮನ್ ಸಿಸ್ಟರ್. ಇಲ್ಲಿ ಬಾರಯ್ಯ. ಪ್ಲೀಸ್ ಕಮ್ ಇನ್. ಬರಯ್ಯ, ಕೂತ್ಕೊಳ್ಳಿ ಸಿಸ್ಟರ್, ಕೂತ್ಕೊಳ್ಳಿ. ಕೂತ್ಕೋ ರಾಜಿ. ಡೆನಿ, ನಿನ್ನ ಸಾಹಸವೇನೋ ದೊಡ್ಡದು ಕಣಯ್ಯ. ಆದ್ರೂ ನೋಡು, ಈ 20ನೇ ಶತಮಾನದ ಕೊನೆಗೆ ಬಂದಿದ್ರು ಇನ್ನೂ ನಮ್ಮ ಹಿರಿಯರು ಅನ್ಸ್ಕೊಂಡ್ರ ಬುದ್ಧಿ ಸ್ವಲ್ಪನೂ ಬದಲಾವಣೆ ಆಗಿಲ್ಲ ಕಣಯ್ಯ. ಸ್ವಂತ ಮಾವನ ಮಗಳಾದ್ರೂ ಸರಿ, ಹುಟ್ಟಿದಾಗಲೇ ನಿನಗೇನು ಹೆಸರಿಟ್ಟರು ಹುಡುಗಿನಾದ್ರೂ ಸರಿ, ಒಬ್ರಿಗೊಬ್ಬರು ಲವ್ ಮಾಡ್ಕೋತಾರೆ ಅಂತ ಗೊತ್ತಾಗ್ಬಿಟ್ರೆ ಹಾಗಾದ್ರೂ ಮಾಡಿ ಕಟ್ ಮಾಡ್ತಾರೆ. ಇಷ್ಟ ಅಲ್ಲನು ಬಲವಂತ ಮಾಡಿ ಸೇರಿಸ್ತಾರೆ. ಛೇ ಛೇ, ಈ ಹಿರಿಯರು ಅನ್ಸ್ಕೊಳೋದು ಬುದ್ಧಿ ಬದಲಾವಣೆ ಆಗೋವರೆಗೂ ನಿಮ್ಮಂಥವ್ರಿಗೆ ಪಾಲನೆ ತಪ್ಪಿದ್ದಲ್ಲ ಕಣಯ್ಯ. ಏನಂತೆ? ಇವರ್ ಕರೆಕ್ಟ್ ಜೀರಾಮ್. ಕಮನ್ ಹ್ಯಾಬಿಟ್. ಥ್ಯಾಂಕ್ ಯು. ಒಂದ್ ನಿಮಿಷ ಬಂದೆ. ತಗೋ ರಾಜಿ. ತಗೊಳ್ಳಯ. ಥ್ಯಾಂಕ್ ಯು ಸಿಸ್ಟರ್. ಸೆಲ್ಫ್ ಪ್ರಿಪರೇಷನ್ನು ಹೇಗಿದೆಯೋ ಏನೋ. ಡೇನಿಯಲ್, ಮುಂದೆ ನಿನ್ನ ಯೋಚನೆ? ಏನ್ ಮಾಡ್ಬೇಕಂತ ತೋರಿಸ್ತಾ ಇಲ್ಲ ಜೀರಾಮ್. ಇಲ್ಲೇ ಎಲ್ಲಾದ್ರೂ ಒಂದು ಕೆಲಸ ಹುಡ್ಕೊಳ್ಬೇಕು. ಬೆಂಗಳೂರಲ್ಲಿ ಕೆಲಸದ್ದೇ ಪ್ರಾಬ್ಲಮ್ ಕಣಯ್ಯ. ಮನೆ ಬಿಡು, ನಮ್ಮ ಹೆಂಗಸರು ಬರೋದು ಹಾಗೂ ಒಂದು ತಿಂಗಳಾಗುತ್ತೆ, ಹಾಗೂ ಅಡ್ಜಸ್ಟ್ ಮಾಡ್ಕೋಬಹುದು. ಈ ಕೆಲಸ ಅಂದ್ರೇನೆ. ಡೇನಿಯಲ್, ನೀನು ಹೈಸ್ಕೂಲ್ ಇದ್ದಾಗ ಈ ಡ್ರಮ್ಗೆ ಬಾರಿಸ್ತಿದ್ದಲ್ಲಯ್ಯ, ಅಲ್ಲಿಗೆ ನಿಲ್ಸ್ಬಿಟ್ಟು? ಇಲ್ಲ, ಚೆನ್ನಾಗಿ ಬಾರಿಸ್ತೀನಿ ಜರಾಮ್. ಬ್ರೂ ಫಾಕ್ಸ್ನ ಫ್ರೆಂಡ್ ಇದ್ದಾನೆ ಅವನಿಗೊಂದು ಮಾತು ಹೇಳಿರ್ತೀನಿ ಸದ್ಯಕ್ಕೆ ಕೆಲಸ ಮಾಡ್ತಿರೋದು ಆಮೇಲೆ ಎಲ್ಲರೂ ಟ್ರೈ ಮಾಡಿದ್ರೆ ಆಯ್ತು. ಒಳ್ಳೆ ಸಮಯ ಸಿಗ್ತಿದೆ ಜರಾಮ್, ತುಂಬಾ ಥ್ಯಾಂಕ್ಸ್. ಲೇಡೀಸ್ ಅಂಡ್ ಜೆಂಟಲ್ಮನ್, ವಿ ಆರ್ ಇಂಟ್ರೊಡ್ಯ
Thank you.
ಬಂದೆ. ತೊಂದರೆ ಕೊಟ್ಟೆ ಅಂತ ಕಾಣುತ್ತೆ. ಹೋಗಮ್ಮ, ಸಿಕ್ಕಾಪಟ್ಟೆ ತಲೆನೋವು. ತಲೆನೋವ? ಕಾಫಿ ಮಾಡ್ಕೊಂಡ್ಬರ್ಲ? ಕಾಫಿ ಬೇಡಮ್ಮ, ಒಂದ್ ಗ್ಲಾಸ್ ನೀರು ಕೊಟ್ರೆ ಸಾಕು. ಸರಿ. ಥ್ಯಾಂಕ್ ಯು. ಆ ಸಿಸ್ಟರ್, ನಾನು ಬಂದು ಮೂರ್ನಾಲ್ಕು ದಿವಸ ನೋಡ್ತಾ ಇದ್ದೀನಿ, ಯಾಕೋ ನಿನ್ನ ಮುಖದಲ್ಲಿ ಕಳೆನೇ ಕಾಣ್ತಾ ಇಲ್ಲ. ಬಹುಶಃ ಇಂಥವ್ನ ಜೊತೆ ಓಡಿ ಬಂದೆ, ಬದುಕು ಹೀಗಾಯ್ತು ಅಂತ ತಾನೆ? ಫ್ರೆಂಡು, ಅವನ ಬಗ್ಗೆ ನಾನು ಹೆಚ್ಚಾಗಿ ಹೇಳಬಾರ್ದು. ನೀನು ದುಡುಕು ಬಿಟ್ಟಿದ್ಯಾ? ಆದ್ರೂ ನೋಡು, ನೀನು ಬಂದು ಸೇರಿರೋ ಜಾಗ ಇದೆ ನೋಡು, ತುಂಬಾ ಸುರಕ್ಷಿತವಾದ್ದು, ಭದ್ರವಾದ್ದು. ನಿನಗೇನು ಅನುಕೂಲ ಬೇಕಾದರೂ ನಾನು ಮಾಡ್ತೀನಿ. ಯಾಕೆ ಥಾಟಿ ಬದಲಾಯಿಸ್ಬಿಟ್ಟೆ ಅಂತ ಆಶ್ಚರ್ಯವಾಗಿರಬಹುದಲ್ಲ. ಬದಲಾಯಿಸುವುದಾಗಾಗ ನನ್ನ ಹಾಬಿ. ತಲೆನೋವು ಅಂತ ಹೇಳ್ತಾ ಇದ್ರಲ್ಲ, ನೀವು ರೆಸ್ಟ್ ತಗೊಳ್ಳಿ, ಡೇನಿಲ್ ಬಂದ್ಮೇಲೆ ಮಾತಾಡೋಣ. ಅವನಿಲ್ದೆ ಇರುವಾಗ ಮಾತಾಡೋಣ ಅಂತಲೇ ನಾನು ಬಂದಿದ್ದು. ನೀನ್ ಮನಸ್ಸು ಬಿಚ್ಚಿ ಮಾತಾಡೋದಾದ್ರೆ ತುಂಬಾ ಮಾತಾಡೋದಿದೆ. ಯಾಕಣ್ಣ ಒಂಥರ ಮಾತಾಡ್ತಾ ಇದ್ದೀರಾ? ನನಗೇನು ಅಂತಾನೆ ಅರ್ಥ ಆಗ್ತಾ ಇಲ್ಲ. ನಿನಗಷ್ಟು ಈಸಿಯಾಗಿ ಅರ್ಥವಾಗುವಾಗಿದ್ದಿದ್ರೆ ಅವನ ಜೊತೆ ಯಾಕೆ ಓಡ್ ಬರ್ತಾ ಇದ್ದೆ? ನೋಡು ಸಿಸ್ಟರ್, ನನಗೆ ಸುತ್ತು ಬಳಸಿ ಮಾತಾಡೋ ಅಭ್ಯಾಸ ಇಲ್ಲ. ನೀನು ಮನಸ್ಸು ಮಾಡಿದ್ರೆ. ಮನಸ್ಸು ಮಾಡಿದ್ರೆ ಏನಣ್ಣ? ನಮ್ಗೆ ಸ್ನೇಹಿತರಾಗಿದ್ದುಕೊಂಡು ಆಶ್ರಯ ಕೊಟ್ಟು ನನ್ನ ತಂಗಿ ತಂಗಿಯಿಂದ ಕರೆದು ಮತ್ತೆ ನೀವೇ ಈ ಮಾತಾಡ್ತಾ ಇದ್ದೀರಲ್ಲ. ಹುಚ್ಚಿ ಹುಚ್ಚಿ, ಅವನ್ ನನ್ನ ಸ್ನೇಹಿತನಾಗಿದ್ದಕ್ಕೆ ನಿನ್ನಿಲ್ಲಿ ಬಿಟ್ಟು ಹೋಗಿರೋದು ನನ್ನ ನಂಬಿರೋದು. ರಾಜೇ, ನಂಬಿದವ್ರಿಗೆ ತಾನೇ ಏನಾದರೂ ಮಾಡೋದು ಸಾಧ್ಯ. ಏನು ಸಿಸ್ಟರ್ ಅಂತೀಯ? ನೋ ನೋ, ಯು ಆರ್ ನಾಟ್ ಮೈ ಸಿಸ್ಟರ್, ಯು ಆರ್ ಮೈ ಕಿಸ್ ಸ್ಟಾರ್. ಆವತ್ತು ನಾನು ಮೊದಲು ರಸ್ತೆಯಲ್ಲಿ ನೋಡಿದ್ದು ಡೇನಿಯಲ್ನ ಅಲ್ಲ, ನಿನ್ನ. ಅವನ್ ನನ್ನ ಮನೆ ಕರೆದದ್ದು ಅವನ್ ನನ್ನ ಸ್ನೇಹಿತ ಅಂತಲೂ ಅಲ್ಲ, ಕಷ್ಟದಲ್ಲಿದ್ದಾನೆ ಅಂತಲೂ ಅಲ್ಲ. ನೀನ್ ಅವನ ಜೊತೆಯಲ್ಲಿದ್ದೀಯಾ? ಒಂದಲ್ಲ ಒಂದ್ ದಿವಸ ನನಗೆ ಸಿಗ್ತೀಯಾ ಅಂತ. ಹೇಗಿದೆ ನನ್ನ ಪ್ಲಾನ್? ವೃಥಾ ಕಾಲಹರಣೆ ಮಾಡಬೇಡ ಪ್ಲೀಸ್ ರಾಜೀವ್. ಬಂದ್ಬಿಟ್ಟು ಸಿಸ್ಟರ್, ವಿಷಯ ಗೊತ್ತಾಗ್ಬಿಟ್ಟು ನನ್ನ ಪ್ರಾಣ ತೆಗೆದು ಬಿಡ್ತೇನೆ ಸಿಸ್ಟರ್, ಪ್ಲೀಸ್. ನೀನು ಕಾಲಿಡ್ಕೋತೀನಿ ಸಿಸ್ಟರ್, ಹೇಳ್ಬೇಡಿ ಸಿಸ್ಟರ್. ಹೇಳಲ್ಲ ತಾನೆ? ಹಾ, ಡೇನಿಯಲ್ ಬಂದೆ. ಸದ್ಯ ಬಂದ್ಬಿಟ್ಟಿಯಲ್ಲ, ಒಂದ್ ಗಂಟೆಯಿಂದ ಸಮಾಧಾನ ಮಾಡಿ ಮಾಡಿ ಸಾಕಾಗೋಯ್ತು ಕಣೆ ನನಗೆ. ಯಾಕೆ? ಅದೇನು ಅಂತ ಗೊತ್ತಿಲ್ಲಪ್ಪ, ಅದೇನೋ ಬೇಜಾರು ಅಂತಾರೆ. ಹೌದಾ? ಯಾಕೆ ಯೋಚನೆ ಮಾಡ್ತೀಯ ರಾಜಿ? ಕೆಲ್ಸಾನು ಸಿಕ್ಕಿದೆ, ಇವತ್ತು ಮನೆ ಕೂಡ ನೋಡ್ಕೊಂಡ್ ಬಂದಿದ್ದೀನಿ. ಮನೆ ನೋಡ್ಕೊಂಡ್ ಬಂದ್ಯಾ? ಹಾಗಾದ್ರೆ ಹೋಗೋಣ. ಹೋಗೋಣ, ನೀನ್ ರೆಡಿ ಆಗು. ಜಯರಾಮ್, ನಿನ್ನಿಂದ ತುಂಬಾ ಉಪಕಾರ ಆಯ್ತಪ್ಪ, ತುಂಬಾ ಥ್ಯಾಂಕ್ಸ್. ಪರವಾಗಿಲ್ಲ ಬಿಡೆ, ಅದಕ್ಕೇನು. ಹಾ, ರೆಡಿನಾ ರಾಜಿ? ಬಂದೆ. ಹ್ಮ್.
ರಾಜಪ್ಪ. ಎಷ್ಟಾಯ್ತು? 3 ರೂಪಾಯಿ ಸರ್. ಇನ್ನು 3 ರೂಪಾಯಿ ಆಯ್ತಾ? ಹೌದು ತಗೋ. ಪೋಲಿ ಮುಂದೇವ ಹೇಳೋರಿಲ್ಲ ಕೇಳೋರಿಲ್ಲ, ಗೊತ್ತಿಲ್ಲ ಗೊತ್ತಿಲ್ಲ. ಚಿಚಿ ಏನ್ ಡ್ಯಾನಿ, ಎಷ್ಟು ಕೂಗಿದ್ರು ಬರೋಲ್ಲ ನೀನು? ನಿನ್ನೆಲ್ಲಿ ಅಷ್ಟು ಕರೀತಾ ಇದ್ದೀನಿ, ಏನೋ ತಲೆ ಹೋಗೋ ಕೆಲಸ ಇದೆ ಅಂತ ಓಡೋಟದೆ? ಬೆಳಗಾಗ್ತಾ ತಕರಾರು ಶುರು ಮಾಡ್ಬಿಡ ಆಂಟಿ, ನಿನ್ನೆ ಸ್ವಲ್ಪ ತಲೆ ಹೋಗೋ ಕೆಲಸನೇ ಇತ್ತು. ತಲೆ ನಿಂದ್ಯಾಕೆ ಹೋಗುತ್ತೆ? ಬೇರೆ ಯಾರು ಹೋಗಿಸ್ತಿ ಅಷ್ಟೇ. ಅದಿರ್ಲಿ, ಈಗ ಹಳೆ ಬಾಕಿ ಎಲ್ಲ ಸೇರಿಸಿ ಮೊದ್ಲು ಬಾಡಿಗೆ ಕೊಡು. ಇನ್ನೊಂದು 2 ದಿವಸ ಆಂಟಿ, ನಿನ್ ಬಾಡಿಗೆ ಇರ್ಲಿ, ಬೇಕಾದ್ರೆ ಸ್ವಲ್ಪ ಜಾಸ್ತಿನೂ ಕೊಡ್ತೀನಿ. ಮಾರಯ್ಯ, ನೀ ಜಾಸ್ತಿ ಕೊಡೋದು ಸಾಕು, ನಾ ತಗೊಳೋದು ಸಾಕು. ನೀನ್ ಯಾವ ಸಬೂಬು ಹೇಳ್ದೆ ಮೊದ್ಲು ಬಾಡಿಗೆ ಕೊಡು, ಇಲ್ಲಾಂತಂದ್ರೆ ರೂಮ್ ಖಾಲಿ ಮಾಡು. ಅಷ್ಟೆ, ನಿನ್ಗೆ ಒಂದ್ಸಾರಿ ಅಲ್ವಾ ಹೇಳೋದು? ಕೊಡ್ತೀನಿ ಅಂದ್ರೆ ಕೊಡ್ತೀನಿ, ಸ್ವಲ್ಪ ತೊಡ್ಕೋ ಆಂಟಿ. ಕೊಡ್ತೀಯಪ್ಪ ಕೊಡ್ತೀಯ, ನೀ ಕೊಟ್ಟಿ ತಗೊಳಕ್ಕೆ ನಂಗೆ ಆಯ್ಸು ಗಟ್ಟಿಗಿರ್ಬೇಕಷ್ಟೇ. ಬಾಡಿಗೆ ಕೊಡೋಕೆ ಹೋಗ್ತಾ ಇದ್ದಿದ್ರು ಇಬ್ರು ಪಟ್ಟ ಕುಡಿದು ಬರ್ತೀರಿ. ಅವಳ ಸಂಸಾರ ಮಾಡೋ ಹುಡುಗಿನ, ಅವಳಗಾರು ಬುದ್ಧಿ ಬೇಡ? ನಿನ್ನೆ ರಾತ್ರಿ ನೀವು ಬಂದ ರೀತಿ ನೋಡಿದ್ರೇನೆ ನನಗ್ ಗೊತ್ತಾಯ್ತು ನನಗ್ ಬಾಡಿಗೆ ಚೆನ್ನಾಗ್ ಬರುತ್ತೆ ಅಂತ. ಆಂಟಿ, ನೀನ್ ಸಿಕ್ಕಾಪಟ್ಟೆ ಮಾತಾಡ್ತಾ ಇದೀಯ, ಆಮೇಲೆ ಬಂದು ಮಾತಾಡ್ತೀನಿ. ಮಾತಾಡಿದ್ಬಿಟ್ಟೆ ನೀ ಕೊಟ್ಟಿರೋದು ಯಾವಾಗ? ನಿನ್ನಂತ ತರ್ಲೆಗ್ ಮನೆ ಕೊಟ್ನಲ್ಲ, ನನಗ್ ಬುದ್ಧಿ ಇಲ್ಲ ಅಷ್ಟೇ. ಈ ಮುಕ್ಕಿ ದುಡ್ಡು ಹುಚ್ಚಿಡಿದೆ, ಬೆಳಗಾದ್ರೆ ಅವಳು ಕಣ್ ತಪ್ಪಿಸಿ ಓಡಾಡೋದೇ ಕಷ್ಟ. ಒಳ್ಳೆ ಸೆನಿ ಕಾಡ್ದಂಗೆ ಕಾಡ್ತಾಳೆ, ಸರಿದ್ರದವಳು. ರಾಜಿ, ಇದನ್ನೊಂದ್ಸಾರಿ ಓದ್ಕೋ. ರಾಜಿ, ಅರ್ಥ ಆಯ್ತಲ್ಲ? ಅರ್ಥ ಆಗ್ದೇನು? ಯಾರೋ ದೊಡ್ಡ ಶ್ರೀಮಂತ ಎರಡನೇ ಮದುವೆ ಮಾಡ್ಕೋತಾನಂತೆ, ಅದಕ್ಕೆ ಹೆಣ್ಣು ವಿಧವೆ ಆದ್ರೂ ಪರವಾಗಿಲ್ವಂತೆ, ಇಲ್ಲ ಡೈವರ್ಸ್ ಮಾಡ್ಕೊಂಡಿದ್ರು ಆಗ್ಬಹುದಂತೆ. ಅಷ್ಟೇ ತಾನೆ? ಅಷ್ಟೇ ಅಲ್ಲ ರಾಜಿ, ಇದಕ್ಕೆ ನಿನ್ನ ಅಭಿಪ್ರಾಯ? ಅಂದ್ರೆ? ಅಂದ್ರೆ ನೀನ್ ಒಪ್ಪಿದ್ರೆ ಅವ್ರ ಮನೆಗೆ ಹೋಗ್ಬರೋಣ ಅಂತ. ನಾನು ವಿಧವೇನು ಅಲ್ಲ, ಡೈವರ್ಸ್ ಮಾಡ್ಕೊಂಡು ಅಲ್ಲ, ಅಲ್ಲಿ ನಾನ್ಯಾಕೆ ಬರ್ಬೇಕು? ತಮಾಷೆ ಮಾಡ್ಬೇಡ ರಾಜಿ, ಅವ್ರ ಒಪ್ಪಿದ್ರೆ ಅವ್ರು ನಿನ್ ಮದುವೆ ಆಗ್ಬೇಕು. ರಾಜಿ, ಜೋಕ್ ಮಾಡ್ಕೊಂಡು ನಗ್ಬೇಡ, ರಿಯಲಿ ಐ ಆಮ್ ಸೀರಿಯಸ್. ಏ ಡೇನಿ, ನಿನಗೇನಾದ್ರು ಹುಚ್ಚಿ ಚಿಡಿತಾ? ನನಗೇನು ಹುಚ್ಚಿಡ್ದಿಲ್ಲ ರಾಜಿ, ಬದುಕೋದಕ್ಕೊಂದು ದಾರಿ ನೋಡ್ತಾ ಇದ್ದೀನಿ. ದಾರಿ ಇದೇನ ನಿನ್ ದಾರಿ? ನನ್ನ ಐಡಿಯಾ ಒಂದು ಸ್ಮಾಲ್ ಅಡ್ಜಸ್ಟ್ಮೆಂಟ್ ಬಿಟ್ವೀನ್ ಯು ಅಂಡ್ ಮೀ ರಾಜಿ. ದೇವ್ರು ಬದುಕೋದಕ್ಕೊಂದು ಒಳ್ಳೆ ಅವಕಾಶ ಮಾಡಿಕೊಡ್ತಾನೆ. ಆತ ತುಂಬ ಶ್ರೀಮಂತ, ದುಡ್ಡು ಕಾಸು ಕಾರು ಬಂಗ್ಲೆ ಬೇಕಾದಷ್ಟಿದೆ ರಾಜಿ. ಆತ ದೊಡ್ಡ ಪ್ಲಾಂಟ್ರು. ಏನ್ ಮಾತಾಡ್ತಾ ಇದೀಯ ಡೇನಿಯಲ್? ನಿನಗೋಸ್ಕರ ತಾನೆ ನನ್ನ ಹೆತ್ತ ಅಪ್ಪ ಅಮ್ಮನ ಬಿಟ್ಟು ನಿನ್ ಜೊತೆ ಬಂದಿದ್ದು. ಯಾಕೆ ಡೇನಿಯಲ್, ನಾನಿಷ್ಟು ಬೇಗ ನಿನಗೆ ಬೇಡವಾಗಿ ಬಿಟ್ಟ? ಬೇಡವಾಗಿ ಬಿಟ್ಟ ಡೇನಿಯಲ್? ಯಾವುದು ದುಡ್ಡು ಕಾಸು ಅಲ್ಲಿ ಎಷ್ಟು ದಿವಸ ಬದುಕೋದು, ಹೇಗೆ ಜೀವನ ಮಾಡೋದು? ನಾವು ಕಲಿತ ಅಭ್ಯಾಸ ನಮ್ಮನ್ನು ಕಿತ್ತು ತಿಂತಾ ಇದೆಯಲ್ಲ ರಾಜಿ. ರಾಜಿ, ನೀನು ಅವ್ರ ಮದುವೆ ಮಾಡ್ಕೊಳ್ಳೋ ಕ್ಷಣಕ್ಕೆ ನಾನು ನಿನ್ ಬಿಟ್ಟು ಎಲ್ಲೂ ಹೋಗೋದಿಲ್ಲ, ನಾನು ನಿನ್ ಜೊತೆ ಒಳಗೆ ಇರ್ತೀನಿ ರಾಜಿ. ಆಗಲೇ ಸ್ಮಾಲ್ ಅಡ್ಜಸ್ಟ್ಮೆಂಟ್ ಅಂತ ಅಷ್ಟೇ. ಡೇನಿಯಲ್, ನೀನು ಈ ರೀತಿ ಮಾತಾಡ್ತಾ ಇದೆಯಾ? ನಿನಗೆ ದುಡ್ಡೇ ಮುಖ್ಯ ಅನ್ನೋ ಹಾಗಿದ್ರೆ ಅವತ್ತು
ನನ್ನ ಬೊಂಬೈನಲ್ಲೇ ಮರ್ಬೋದಾಗಿತ್ತಲ್ಲ. ಅವತ್ತಿನ ಮಾತೇ ಬೇರೆ, ಇವತ್ತಿನ ಕಥೆನೇ ಬೇರೆ ರಾಜಿ. ಜೀವನ ನಮ್ಮನ್ನು ಸೋಲಿಸ್ತಾ ಇದೆ. ಪೂರ್ತಿ ಸೋಲಕ್ಕೆ ಮುಂಚೆ ಒಂದು ಸಾರಿ ಎಚ್ಚೆತ್ಕೋಬೇಕು. ಅದಕ್ಕೆ ರಾಜಿ, ಅದಕ್ಕೆ ಒಪ್ಪಿಕೊ ರಾಜಿ, ಪ್ಲೀಸ್. ಯಾಕೆ ರೀತಿ ಮಾತಾಡ್ತಾ ಇದ್ದೆ ನೀನು? ನಿನಗೆ ದುಡ್ಡೇ ಮುಖ್ಯ ಆಗೋಯ್ತು. ಪ್ರೀತಿ, ವಿಶ್ವಾಸ, ಅನುಕಂಪ ಯಾವುದೂ ಇಲ್ವಾ? ಎಲ್ಲ ಬೇಕಾಗಿರೋ ಒಂದೇ ಕಾರಣಕ್ಕೆ ಈ ಪ್ರಯತ್ನ ಮಾಡ್ತಾ ಇದ್ದೀನಿ ರಾಜಿ. ದುಡ್ಡೊಂದು ಕೈಗೆ ಸಿಕ್ಕಲಿ ರಾಜಿ, ಆಮೇಲೆ ನೋಡು ಎಲ್ಲ ತನ್ನಷ್ಟಕ್ಕೆ ತಾನೇ ಬರುತ್ತೆ. ಹೀಗೆ ಬದುಕೋಕ್ಕಿಂತ ಬಾ, ಇಬ್ರು ಎಲ್ಲಾದ್ರೂ ಸಾಯೋಣ. ಸಾಯೋದಕ್ಕಲ್ಲ ರಾಜಿ, ನನ್ನ ಯೋಚನೆ ಬದುಕೋದಕ್ಕೆ, ಚೆನ್ನಾಗಿ ಬದುಕೋದಕ್ಕೆ ರಾಜಿ. ಒಪ್ಪು ಪ್ಲೀಸ್, ಒಪ್ಪು ರಾಜಿ. ನಿಜ ಡೇನಿಯ, ನಿಜ. ನೀನು ಹೇಳಿದ್ದಕ್ಕೆಲ್ಲ ನಾನು ಒಪ್ಪಬೇಕು. ನನ್ನ ವ್ಯಕ್ತಿತ್ವನ ಕಳ್ಕೊತಾ ಕಳ್ಕೊತಾ ನಿನ್ ಜೊತೆ ಬಾಳ್ಬೇಕು. ನಿನ್ನ ಬಲವಂತಕ್ಕೆ ಕುಡ್ದೆ, ಸಿಗರೇಟ್ ಸೇರ್ದೆ, ಯಾಕೊತ್ತಾ? ನಿನ್ನ ಸಮಾಧಾನಕ್ಕೋಸ್ಕರ ಇವತ್ತು ಇದು ಇದು ಇದಕ್ಕೆಲ್ಲ ನಾನ್ ಬಲಿ ಪಶು ಆಗೋದೆ. ಆದ್ರೆ ನಾನ್ ಸುಳಲ್ಲ ಡೇನಿಯಲ್, ನಾನ್ ಸುಳಲ್ಲ, ನಾನ್ ಸುಳಲ್ಲ ಡೇನಿಯಲ್, ನಾನ್ ಸುಳಲ್ಲ. ನೀನ್ ಈ ತರ ಆಟ ಮಾಡಬಾರ್ದು. ನೀನೇ ಕೇಳಿಸ್ಕೊಂಡಲ್ಲ ಮುದ್ಕೆ ಬಾಡಿಗೆ ಕೊಡಲ್ಲ ಅಂತ ಎಷ್ಟೊಂದು ಬೊಂಬಡಿ ಹೊಡೆದು. ಕ್ಲಬ್ ನಲ್ಲೂ ಕೆಲಸ ಇಲ್ಲ, ಬೇರೆ ಕಡೆ ಕೆಲಸ ಸಿಗೋ ಚಾನ್ಸ್ ಇಲ್ಲ, ನಾವು ಮುಂದೆ ಹೇಗೆ ಬದುಕೋದು? ಇಲ್ಲ ಎಲ್ಲ ಬಿಟ್ಟು ಊರ್ಗೋಣ ಸಾಧ್ಯವಾ? ನಮ್ಮ ಪರಿಸ್ಥಿತಿ ಅರ್ಥ ಮಾಡ್ಕೋ ರಾಜಿ, ಅರ್ಥ ಮಾಡ್ಕೋ. ಇಷ್ಟಾಗಿ ನೀನು ಅವ್ರು ಮದುವೆ ಆಗ್ತಾರಂತ ಏನ್ ಗ್ಯಾರಂಟಿ? ಯಾವ್ದಕ್ಕೂ ಒಂದು ಪ್ರಯತ್ನ ಮಾಡಿ ನೋಡೋಣ ರಾಜಿ. ನನ್ನ ಮಾತು ಗೊತ್ತು ಇಲ್ಲ, ಇಲ್ಲ ನಾನು ಒಪ್ಕೊಳ್ಳಲ್ಲ. ಇದು ಬಿಟ್ರೆ ನನಗೆ ಬೇರೆ ದಾರಿನ ಉಳಿತಾ ಇಲ್ಲ ರಾಜಿ. ಬಹುಶಃ ಇದಕ್ಕೆ ನೀನು ಒಪ್ಪದೆ ಹೋದ್ರೆ ನಿನ್ ದಾರಿ ನಿನಗೆ, ನನ್ನ ದಾರಿ ನನಗೆ. ನಮಸ್ಕಾರ ಸರ್. ಇದ್ಕೊಡ್ಲ ಮಗ. ಇದು ರಶ್ಮಿ ಬರ್ಬಾ, ಇದು ಚೆನ್ನಾಗಿದೆ ತಗೋ. ಇದು 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 ಫಸ್ಟ್ ಕ್ಲಾಸ್, ಫಸ್ಟ್ ಕ್ಲಾಸ್ ಆಗಿದೆ. ಎರಡು ಪ್ಯಾಕ್ ಮಾಡಿ ಟೌಲ್ ತೆಗಿ. ಏನ್ರಿ ಮಕ್ಳಿಗೆ ಈ ತರದ ತೋರಿಸೋದು? ಸ್ವಲ್ಪ ಫ್ಯಾನ್ಸಿ ಆಗಿರುತ್ತೆ ತೋರಿಸಿ. ಇದು ಚೆನ್ನಾಗಿದೆ ಅಲ್ಲ ಮರಿ, ತಗೋ. ವೆರಿ ಗುಡ್. ಈ ಕಲರ್ ಇಷ್ಟನಾ?
ವೆರಿ ಗುಡ್, ಎರಡು ತಗೋ. ಆಂಟಿ ಆಂಟಿ ನಮ್ಮನೆ ಬರ್ತೀಯಾ? ಬರ್ತೀನಿ. ಬನ್ನಿ. ನನ್ನ ಹೆಸರು ಡೇನಿಯಲ್ ಅಂತ ಸರ್. ಹೌ ಡಿ ಡು, ಕೂತ್ಕೊಳ್ಳಿ. ಥ್ಯಾಂಕ್ ಯು. ನೀವು ಕೂತ್ಕೊಳ್ಳಿ. ಈಕೆ ರಾಜಿ ಅಂತ. ನಾಯಕರು ತಾವೇ ಅಲ್ವಾ ಸರ್? ಅದೇ ಸರ್, ತಾವು ಪೇಪರ್ನಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಲ್ಲ ಅದಕ್ಕೆ ಬಂದ್ವಿ. ನಮ್ಮ ರಾಜಿ ಮದುವೆಗೆ ಒಪ್ಪಿಗೆ ಕೊಟ್ಟಿದ್ದಾಳೆ, ತಾವು ಒಪ್ಪಿಗೆ ಕೊಟ್ಬಿಟ್ರೆ ಮುಂದಿನ ಇದು ಮದುವೆ ವಿಷಯ, ಹಾಗೆಲ್ಲ ಆತರ ಪಡಬೇಡಿ. ಈಗ ತಾನೇ ಬರ್ತಾ ಇದ್ದೀರಾ. ಭಟ್ರೆ ಜಾಣ ಮರಿ, ನೀನು ಊಟ ಮಾಡಮ್ಮ, ಮಮ್ಮಿ ನಾಳೆ ಬರುತ್ತೆ. ಅಳ್ಬಾರ್ದು. ಅಲ್ಕೊಡಿ. ಥ್ಯಾಂಕ್ ಯು ಸರ್. ತಾವು ತಗೊಳ್ಳಿಲ್ವಲ್ಲ ಸರ್? ಪರವಾಗಿಲ್ಲ, ನೀವು ತಗೊಳ್ಳಿ. ನಮ್ಮ ರಾಜಿ ಅಂತೂ ನಿಮ್ಮನ್ನು ಮದುವೆ ಮಾಡ್ಕೊಳಕ್ಕೆ ತುಂಬಾ ಇಷ್ಟಪಡಿದ್ದಾಳೆ ಸರ್. ನೋಡಿ ಮಿಸ್ಟರ್ ಡೇನಿಯ, ಹಾಗೆ ಅವಸರ ಪಡುವಂತ ವಿಷಯವಲ್ಲ ಇದು. ನೀವು ಯೋಚನೆ ಮಾಡಿ, ನಾನು ಯೋಚನೆ ಮಾಡ್ತೀನಿ, ಆಮೇಲೆ ಒಂದು ನಿರ್ಧಾರಕ್ಕೆ ಬರೋಣ. ಅವ್ರ ತೀರ್ಮಾನ ಏನು ಅಂತ ನಾಳೆ ನೀವೇ ಬಂದು ಹೇಳಿದ್ರು ಆಯ್ತು, ಇಲ್ಲ ಫೋನ್ ಮಾಡಿದ್ರು ಆಯ್ತು. ಆಯ್ತು ಸರ್, ಬರ್ತೀವಿ. ಓಕೆ. ಹೇಳಿ ನಾಳೆ ನಿನ್ಗೊಳ್ಳೆ ಫ್ರಾಕು ಒಳ್ಳೆ ಬೊಂಬೆ ತರಿಸ್ಕೊಡ್ತೀನಿ. ನನ್ನ ಚಿನ್ನ ಅಲ್ಲ, ಅಳ್ಬಾರ್ದಮ್ಮ. ಊಟ ಮಾಡುವರಿ? ಊಟ ಅಮ್ಮ, ಸ್ವಲ್ಪ ಊಟ ಮಾಡುವ. ನಿನ್ ಜಾಣ ಮರಿಯಲ್ಲ, ಅಳ್ಬಾರ್ದು. ಮಮ್ಮಿ ನಾಳೆ ಬರ್ತೀನಿ. ಮರಿ ಊಟ ಮಾಡುವ. ಡ್ಯಾನಿ, ನಾನು ಹೇಳಿದ್ದೆ ಏನ್ ಮಾಡಿದೆ? ಮತ್ತೆ ಬೆಳಗ್ಗೆನೆ ಶುರು ಮಾಡ್ಬಿಟ್ಟಲ್ಲ ಆಂಟಿ, ನೆನ್ನೆ ತಾನೇ ಹೇಳಿದ್ದೀನಿ. ಸ್ವಲ್ಪ ತಡ್ಕೋ, ನನಗಿಷ್ಟಲ್ಲೇ ತುಂಬಾ ದುಡ್ಡು ಬರ ಆಗಿದೆ. ನಿನ್ನ ಬಾಡಿಗೆ ಬಾಕಿ ಎಲ್ಲ ಚುಕ್ತ ಮಾಡ್ತೀನಿ. ಬಾಡಿಗೆನೆ ಚುಕ್ತ ಮಾಡ್ತೀಯೋ, ನನ್ನನ್ನೇ ಚುಕ್ತ ಮಾಡ್ತೀಯೋ, ಸ್ವಾಮಿಗೆ ಗೊತ್ತು. ಮಾತಲ್ ಮಾತ್ರ ನಿಪುಣ ಕಾಣೋ ನೀನು. ಗಾಟಿ ಆಂಟಿ. ಏನಪ್ಪ ಇದು, ಸೂರ್ಯ ಯಾವ ಕಡೆ ಹುಟ್ಟತಾನೋ ಏನೋ. ಬೆಳಗ ಆಗೋತ್ಗೆ ಕಸ ಎಲ್ಲ ಗುಡಿಸಿ ಹುಡುಗಿ ಹೊರಗಾಗ್ತಾ ಇದೆ. ಯಾರಿಗೇನು ಗ್ರಹಚಾರ ಕಾದಿದ್ಯೋ ಏನೋ. ಫೋನ್ ಮಾಡಿ ಬರ್ತೀನಿ. ಹೋಗೋರು ಬಾಗಿಲು ಹಚ್ಕೊಂಡೋಗಲ್ಲ ಏನ್ ಶನಿಯ ನಡಿ ಆಚೆಗೆ. ಅಯ್ಯೋ ಅಯ್ಯೋ, ಇದು ಕಾಟ ತಡೆಯೋಕಾಗಲ್ಲ. ಹಾಳು ಗೊಡ್ಡು
ಏನ್ ಮಾಡಿ ಸಾಯೋದಪ್ಪ, ನನಗಂತೂ ಬೇಜಾರಾಗುತ್ತದೆ. ಒಂದ್ ಕಡೆಗೆ ಒಳಗಡೆ ಇರೋ ಆಗಿಲ್ಲ, ಬಾಗ್ಲಲ್ಲೇ ಕಾಯ್ಕೊಂಡಿರ್ಬೇಕು. ರಾಜೀ ಸಕ್ಸಸ್, ರಾಜೀ ಸಕ್ಸಸ್. ಹೆಂಗಿದೆ ನನ್ನ ಪ್ಲಾನ್? ಅವರಿದಕ್ಕೆ ಒಪ್ಕೊಂಡ್ರ? ಒಪ್ಕೊಂಡಿದ್ದೀನಿ ಅಂತ ಬಾಯ್ ಬಿಟ್ಟು ಹೇಳಿಲ್ಲ. ನಮ್ಮಿಬ್ರನ್ನ ಊಟಕ್ಕೆ ಕರೆದಿದ್ದಾರೆ. ಅಂದ್ಮೇಲೆ ಹರಿಯಪ್ಪ ಹರಿಯಪ್ಪ. ತಗೊಳ್ಳಿ. ನನಗೆ ಬೇಡ. ಅಭ್ಯಾಸ ಇದ್ರೆ ತಗೋಬಹುದು, ಸಂಕೋಚ ಬೇಡ. ತಗೋ ರಾಜಿ, ಅವರಷ್ಟು ಹೇಳಿದ ಮೇಲೆ ತಗೊಳ್ಳಿ. ಜಸ್ಟ್ ಫಾರ್ ಕಂಪನಿ ಸೇಕ್. ಚಿಯರ್ಸ್. ಚಿಯರ್ಸ್. ಅಂದಾಗೆ ನಾ ಸ್ವಲ್ಪ ಇವ್ರ ಹತ್ರ ಮಾತಾಡ್ಬೇಕು. ಓಯ್ಸ್, ಅದಕ್ಕೇನಂತೆ ಬರ್ತೀರಾ? You're really a gentleman. ರಾಜಿ, ಮೊನ್ನೆ ನೀವು ನಮ್ಮ ಮನೆಗೆ ಬರಕ್ ಮುಂಚೆ ನಾನು ನಿಮ್ಮನ್ನ ಒಂದ್ಸಲ ನೋಡಿದ್ದೆ. ಅದು ನಿಮಗೆ ಜ್ಞಾಪಕ ಇದೆಯೋ ಅಲ್ವೋ? ಅವತ್ ಭರತಮ್ಮ, ಮಗುನ್ ಕರ್ಕೊಂಬನ್ನಿ. ಇವಳೆ ನನ್ನ ಮಗಳು ರಶ್ಮಿ. ಪಾಪ ಆಂಟಿ, ಯಾರು ಜ್ಞಾಪಕ ಇದೆಯಾ? ಇಲ್ವಾ? ಏ ಕಳ್ಳಿ, ಅವತ್ ನಿನಗೆ ಬಟ್ಟೆ ಅಂಗಡಿಲಿ ಒಂದು ಫ್ರಾಕ್ನ ಹುಡುಕ್ತೆ ಕೊಡ್ಲಿಲ್ವಾ? ಇದೇ ಆಂಟಿ ಅಲ್ಲ? ಹಲೋ ಅನ್ನು ಆಂಟಿಗೆ. ಭರತಮ್ಮ, ನೀವು ಮಗುನ್ ಕರ್ಕೊಂಡೋಗಿ, ನಾನು ಇವತ್ತು ಮಾತಾಡ್ಕೊಂಡು ಬರ್ತೀನಿ. ರಾಜಿ, ಯಾವುದೋ ಒಂದು ಉದ್ದೇಶಕ್ಕೋಸ್ಕರ ನಾನು ಈ ಮದುವೆ ಮಾಡ್ಕೊಳಕ್ ತೀರ್ಮಾನ ಮಾಡಿದೆ. ಆ ಉದ್ದೇಶ ನಿಮ್ಮಿಂದ ನೆರವೇರುತ್ತೆ ಅನ್ನೋ ಭರವಸೆ ನನಗಿದೆ. ಆದ್ರೆ ಒಂದು ಮಾತು, ಈ ಮದುವೆ ನಿಮಗೆ ಬಲವಂತದ ಮದುವೆ ಆಗಬಾರ್ದು. ಏನಂತೀರಾ? ಬನ್ನಿ, ಚೆನ್ನಾಗಿ ಯೋಚನೆ ಮಾಡಿ ಯಾವುದೋ ಒಂದು ನಿರ್ಧಾರಕ್ಕೆ ಬನ್ನಿ. ಏನ್ ಡ್ಯಾನಿ, ನಾನು ಹೇಳಿದ್ ಮರ್ತು ಬಿಟ್ಟಿಯಾ? ಅರೆ ಅರೆ ಆಂಟಿ, ನಾನು ನಿಮ್ಗೆ ಹೇಳೋದೇ ಮರ್ತು ಬಿಟ್ಟೆ. ಇವತ್ತು ರಾಜಿಗೆ ಮದುವೆ. ಏನು ಏನಂದಪ್ಪ? ಹೌದಾ ಆಂಟಿ, ದೊಡ್ಡ ಪ್ಲಾಂಟರ್ ಜೊತೆ ಅವಳಿಗೆ. ರಾಜಿ, ಆಂಟಿಗೆ ನಮಸ್ಕಾರ ಮಾಡು. ಪರವಾಗಿಲ್ಲ ಪರವಾಗಿಲ್ಲ, ಹೇಳಮ್ಮ ಹೇಳು. ಬಂದೆ. ಸ್ವಾಮಿನೇ ಚೆನ್ನಾಗಿಟ್ಟಿರಿ, ನೀನ್ ಹೋದ ಮನೆಯಲ್ಲಿ ಸದಾ ದೀಪವರಿ. ಆಂಟಿ, ನೀನೇನು ಯೋಚನೆ ಮಾಡಬೇಡ, ನಾಳೆ ಬಂದು ನೀನು ಬಾಕಿ ಎಲ್ಲ ಕೊಟ್ಟು ಹೋಗ್ತೀನಿ. ಬಾ ರಾಜಿ. ನಿಮ್ ಕಡೆ ಆರಾಮ ಸಾಕ್ಷಿ? ನಾನಿದ್ದೇವ ಸರ್ ಅವ್ರ ಅಂಕಲ್. ಹಾರ ಕೊಡಿ. I pronounce you both as husband and wife. Wish you all the best. Thank you. Raji.
ಇವಳೇ ನನ್ನ ಸರ್ವಸ್ವವಾಗಿದ್ದ ಸುಧಾ. ಇವಳು ನನ್ನ ಕೈ ಬಿಟ್ಟು ಹೋದಾಗ ರಶ್ಮಿಗಿನ್ನು ಒಂದೇ ವರ್ಷ. ಆಮೇಲೆ ನಾನೇ ಇವಳ ತಾಯಿ ತಂದೆಯಾಗಿ ಸಾಕ್ಬೇಕು ಅಂತ ಆಸೆ ಪಟ್ಟೆ, ಸಾಕ್ತಾನೂ ಇದ್ದೆ. ಆದರೆ ಮಗುಗೆ ಮಾತು ಬಂದ ತಕ್ಷಣ ಅದು ನನ್ನ ಕೇಳಿದ ಮೊದಲನೇ ಪ್ರಶ್ನೆ, ಅಮ್ಮ ಎಲ್ಲಿ ಅಂತ. ಈ ಮಗುಗೆ ಈ ಪ್ರಪಂಚದಲ್ಲಿ ಏನು ಬೇಕಾದರೂ ತೆಕ್ಕೊಡುವಂಥ ಶಕ್ತಿ ದೇವರು ನನಗೆ ಕೊಟ್ಟಿದ್ದಾನೆ. ಆದರೆ ನಮ್ಮಿಂದ ದೂರಾದ ಆ ತಾಯಿ ಜೀವನ ನಾನು ಹೇಗೆ ವಾಪಸ್ ತರಲಿ? ಅದಕ್ಕೆ ಯಾರಾದರೂ ಈ ಮಗುಗೆ ತಾಯಿಯಾಗಿ ಬರಬೇಕು ಅನ್ನೋದಕ್ಕೋಸ್ಕರ ಈ ಮದುವೆ ಮಾಡ್ಕೊಳ್ಳೋಕೆ ತೀರ್ಮಾನ ಮಾಡಿದೆ ರಾಜಿ. ಇನ್ಮೇಲೆ ಈ ಮನೆ ಈ ಮಗು ಸಂಪೂರ್ಣ ನಿನ್ನ ಜವಾಬ್ದಾರಿಯಲ್ಲಿರುತ್ತೆ. ನೋಡು, ಮನುಷ್ಯನಿಗೆ ಅಧಿಕಾರ ಸಿರಿ ಸಂಪತ್ತು ಯಾವಾಗ ಬೇಕಾದರೂ ಬರಬಹುದು, ಯಾವಾಗ ಬೇಕಾದರೂ ಹೋಗ್ಬೋದು. ಆದರೆ ಅದು ಬಂದಾಗ ನಾಲ್ಕು ಜನಕ್ಕೆ ಉಪಯೋಗ ಆಗೋ ರೀತಿಯಲ್ಲಿ ಇರಬೇಕು. ನೋಡು, ಈ ಮನೆ ಬಾಗಿಲಿಗೆ ಬೇಕು ಅಂತ ಬಂದವ್ರನ್ನ ಯಾವತ್ತೂ ಬರಿಗೈಲಿ ಕಳಿಸ್ಬೇಕು. ನ್ಯಾಯ ಅಂತ ನಿನಗೇನು ತೋರುತ್ತೆ ಅದಕ್ಕೆ ಎಷ್ಟು ಬೇಕಾದರೂ ಖರ್ಚು ಮಾಡೋದಕ್ಕೆ ನಿನಗೆ ಸಂಪೂರ್ಣ ಅಧಿಕಾರ ಉಂಟು. ತಗೋ ಈ ಬೀಗದ ಕೈ. ಏನು ಇಲ್ಲ ಸರ್. ಈ ಮನೇಲಿ ಏನಾದರೂ ತೊಂದರೆ ಆಗಿದ್ರೆ? ಚೇಚೆ, ಆ ರೀತಿ ಯಾವುದು ಇಲ್ಲ. ನೋಡಿ, ಈ ಮನೆ ನಿಮ್ದೇ ಅಂತ ತಿಳ್ಕೋಬೇಕು. ಹಾಗೆ ತಿಳ್ಕೊಂಡು ಹಾಯಾಗಿದ್ದೀನಿ ಸರ್. ಫ್ರೆಂಡ್ ಒಬ್ರು ಡಿನ್ನರ್ ಕರೆದಿದ್ದಾರೆ, ಹೋಗ್ಬಿಟ್ಟು ಬರ್ತೀವಿ. ರಾಜಿ, ನೀ ಹಾಡ್ತಾ ಇದ್ರೆ ಆ ಹಾಡನ್ನ ಕೇಳ್ತಾನೆ ಇರ್ಬೇಕು ಅನ್ಸತ್ತೆ. ಮದುವೆಯಾಗಿ 2 ವರ್ಷ ಆಗಿದ್ರು, ದಿನ ಇದೇ ಮಾತು ಹೇಳ್ತಾ ಇದ್ದೀರಲ್ಲ. ಏನ್ ಮಾಡ್ಲಿ, ಹಾಡು. ಏನ್ ರಾಜಿ, ಗಂಟೆ ಎಂಟಾಯ್ತು, ಸ್ನಾನ ಕೇಳ್ತೀರಾ? ಬೇಗ ಬಂದ್ಬಿಡ್ತೀನಿ. ತಂಟೆ ಮಾಡ ತುಂಬಿ, ತಂಟೆ ಮಾಡ ತುಂಬಿ.
ಮದುವೆಯಾಗಿ 2 ವರ್ಷ ಆಗಿದ್ರು. ದಿನ ಇದೇ ಮಾತು ಹೇಳ್ತಾ ಇದ್ದೀರಲ್ಲ, ಏನ್ ಮಾಡ್ಲಿ? ಭರತಮ್ಮ, ಮಗುನ ಕರ್ಕೊಂಡು ಹೋಗಿ ಕಾರಲ್ಲಿ ಕೂರಿಸಿ. ರಾಜಿ, ಆಡಿಟರ್ ಆಫೀಸ್ಗೆ ಹೋಗ್ತಾ ಇದ್ದೀನಿ, ಹಾಗೆ ಬೇಬಿನ ಕರ್ಕೊಂಡು ಹೋಗಿ ಸ್ಕೂಲ್ಗೆ ಬಿಟ್ಬಿಡ್ತೀನಿ. ನೋಡಿ, ಊಟಕ್ಕೆ ಬರ್ತೀರಾ ತಾನೆ? ಅರ್ಧ ಗಂಟೆಲಿ ವಾಪಸ್ ಬರ್ತೀನಿ.
ಅಮ್ಮವ್ರು ನೋಡಿದ್ರೆ ಅವ್ರ ಊಟ ಆಯ್ತಾ ತಿಂಡಿ ಆಯ್ತಾ ಅವ್ರನ್ನ ಸರಿಯಾಗಿ ಗಮನಿಸೋದೇ ಇಲ್ಲ ಅಂತ ನಮ್ಮ ಜೀವ ಹೇಳ್ತಾರೆ. ಬನ್ನಿ ಸರ್ ಊಟಕ್ಕೆ, ಅಮ್ಮವ್ರ ಸಮಾಧಾನಕ್ಕಾದ್ರೂ ಒಂದು ತುತ್ತು ಊಟ ಮಾಡಿ ಬನ್ನಿ ಸರ್. ಸರ್ ಬನ್ನಿ, ಬರ್ತೀನಿ ಹೋಗ್ರಿ. ಬನ್ನಿ ಸರ್ ಊಟಕ್ಕೆ, ಅವ್ರ ಸಮಾಧಾನಕ್ಕಾದ್ರೂ ಒಂದು ತುತ್ತು ಊಟ ಮಾಡಿ ಬನ್ನಿ ಸರ್. ನೋಡಿ ಈ ಅಕೌಂಟ್ಸ್ ಎಲ್ಲ ತಗೊಂಡೋಗಿ ಆಡಿಟ್ರಿಗೆ ತೋರಿಸಿ. ರಾಜಿ ಬಂದೆ. ಏನ್ ಸರ್, ನಾನು ಬಂದಾಗಲಿಂದ ನೋಡ್ತಾ ಇದ್ದೀನಿ, ನೀವಾಯ್ತು ನಿಮ್ ಕೆಲಸ ಆಯ್ತು, ಜಾಲಿಯಾಗಿ ಒಂದ್ ನಾಲ್ಕು ದಿವಸ ಹೊರಗಡೆ ಹೋಗ್ಬಾರ್ದೆ. ಅದಕ್ಕೇನು, ಹೋದ್ರಾಯ್ತು, ಎಲ್ಲಿಗೆ ಹೋಗೋಣ? ನೀವೇ ಹೇಳಿ ಸರ್. ಹೇಗಿದ್ರು ಸಮರ್ ಸೀಸನ್ನು, ಯಾವ್ದಾದ್ರು ಹಿಲ್ ಸ್ಟೇಷನ್ ಹೋಗ್ಬರೋಣ. ಬೆಸ್ಟ್ ಸರ್. ಆದ್ರೆ ಒಂದ್ ಕಂಡೀಷನ್, ನೀವು ನಮ್ ಜೊತೆ ಬರಬೇಕು. ಆದ್ರೆ ನಂದು ಒಂದ್ ಕಂಡೀಷನ್, ನಾನೇ ಡ್ರೈವರ್. ಓಕೆ ರಾಜಿ, ಇದನ್ನೆಲ್ಲ ಒಳಗಡೆ ಇಡು. ಉಯ್ಯಾಲೆ ಆಡ್ತಿದೀಯ?
ಕಮ್ ಡೇನಿಯಲ್, ಸಿಟ್ ಡೌನ್. ಥ್ಯಾಂಕ್ ಯು. ನೀನೊಂದು ಗ್ಲಾಸ್ ತಗೋತೀಯಾ? ಕೊಡಿ ಸರ್. ರಾಜಿ, ರಾಜಿ ಬಂದೆ. ಚಿಯರ್ಸ್. ಕರೆದ್ರ? ಬರಜಿ, ನೀನೊಂದು ಸ್ವಲ್ಪ ತಗೋತೀಯಾ? ನನಗೆ ಬೇಡ. ತಗೋ ರಾಜಿ. ತಗೋ ರಾಜಿ, ಪರವಾಗಿಲ್ಲ. ಇಲ್ಲ ಮಗು, ಒಂದೇ ಮಲಗಿದೆ, ನಾ ಬರ್ತೀನಿ. ಇವಳೊಂಥರ ಮೂಡಿ ಸರ್. ಗ್ಲಾಸು. ನನಗಂತೂ ಹುಚ್ಚಿಡ್ದಾಗ ಆಗಿತ್ತು ರಾಜಿ, ನೀನ್ ನೋಡದೆ ಇರೋದು, ಮಾತಾಡ್ತಾ ಇರೋದು. ಅದ್ ಸರಿ, ನೀನ್ ಯಾಕೆ ಹೀಗ್ ಮಾಡ್ದೆ? ಮತ್ತಿನೇನ್ ಮಾಡ್ಲಿ, ಅವ್ರಿಗೆ ನಮ್ಮ ಮೇಲೆ ಅನುಮಾನ ಬಂದ್ಬಿಟ್ರೆ? ಏಯ್, ಅವತ್ತು ಅವ್ರ ಮದುವೆ ಆಗುಂದ್ರೆ ಅಷ್ಟೊಂದು ಯೋಚನೆ ಮಾಡ್ದೆ? ಈಗ ಹೇಳು, ಆಗಿದೆ ನನ್ ಸ್ಮಾಲ್ ಅಡ್ಜಸ್ಟ್. ಸಾರ್, 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 ಏನಾದ್ರಪ್ಪ? ಏನ್ ಸಾರ್ ಮಜವತ್ ಕನಸು ಅಂತ ಕಾಣತ್ತೆ? ರೈ ಹೋಗ ರೈ. Thank you.
ರಜೆ ಕರೆಕ್ಟ್ ಕಾರ್ಡ್ ಬಂತು ಈಗ ರಮ್ಮಿ ಅಂಡ್ ಶೋ ಬುಕ್ ಆಯ್ತು ಸರ್ ಆತನೇ ಬೀಳ್ತಾ ಇಲ್ಲ ಏನಂದ್ರೆ ನಾನು ಪಾಪ ಸುತ್ತಾಡ್ಕೊಂಡ್ ಬರ್ತೀವಿ ಓಕೆ ಹೋಗ್ ಬರ್ತೀಯ ಪಾಪ ಹೋಗ್ ಡೇನಿಯಲ್ ಇನ್ನೊಂದು ಆಟ ಹಾಕಿ ಲಕ್ಷ್ಮಿ ದೂರ ನೋಡು ಸಿಟಿ ಕಾಣ್ತಾ ಇದೆಯಲ್ಲ ಆ ಕಡೆ ನೋಡು ಅಲ್ಲಿಗೆ ಹೋಗೋಣ ಅಲ್ಲಿ ನೀನ್ ಮೆಲ್ಲ ಬರ್ತಾ ಇದೆಯಲ್ಲ ಓಡು ನೋಡೋಣ ಓಡು ಏ ಮಲ್ಗೆ ರಾಜಿ ಎಲ್ಲಿ ಹೋಗ್ತಾ ಇದ್ದೀನಿ ರೂಮ್ ಹೋಗ್ತಾ ಇದ್ದೀನಿ ನಿನ್ನ ಹತ್ರ ಮಾತಾಡ್ಬೇಕು ಮೋಡ ಮುಚ್ಚಿದೆ ಮಳೆ ಬರೋ ಹಾಗಿದೆ ಮಳೆ ಬರ್ತೀಯ ಅಂತಲೋ ಅಥವಾ ನಾನ್ ಬರ್ತಾ ಇದ್ದೀನಿ ಅಂತಲೋ ಹಾಗೇನಿಲ್ಲ ಪಾಪು ಅಲ್ಲಿ ನೋಡ್ ಡ್ಯಾಡಿ ಬರ್ತಾ ಇದ್ದಾರೆ ರಾಜಿ ಏನ್ ಇಷ್ಟ ಬಂದ್ಬಿಟ್ಟೆ ಬೇಬಿ ಗಲಾಟೆ ಮಾಡ್ತಾ ಇಲ್ಲ ಮೋಡ ನೋಡಿ ಮಳೆ ಬರೋ ಹಾಗಿದೆ ಅಲ್ಲ ಮಳೆನ ಈ ಮೋಡಕ್ಕ ಇಂಪಾಸಿಬಲ್ ರೂಮಲ್ಲಿ ಇರ್ಬೇಕು ಅಂದ್ರೆ ಕೀ ತಗೋ ನಾ ಸುತ್ತಾಕೊಂಡ್ ಬರ್ತೀನಿ ಪಾಪ ಏನಂದ್ರೆ ಮಳೆ ಬರಲ್ಲ ಅಂತೀರಾ ಖಂಡಿತ ಬರಲ್ಲ ನಾವು ಬರ್ತೀವಿ ಓಕೆ ಬೇಬಿ ಬಾ ಬರ್ತೀಯ ಅಂತಲೋ ಅಥವಾ ನಾನ್ ಬರ್ತಾ ಇದ್ದೀನಿ ಅಂತಲೋ
ಮಗು ಸಂಪೂರ್ಣ ನಿನ್ನ ಜವಾಬ್ದಾರಿಯಲ್ಲಿರುತ್ತೆ. ಸಾವಿರ ಗೊಂದಲ ತೊಲಗಿಸಿ
ಯಾಕೊಂಥರ ಇದೆಯಾ? ಏನು ಇಲ್ಲ. ಪರವಾಗಿಲ್ಲ ಹೇಳು. ಯಾಕೋ ಒಂಥರ ಬೇಜಾರಾಗಿದೆ, ಊರಿಗೆ ಹೋಗೋಣವಾ? ಅದಕ್ಕೆ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯ? ಈಗಲೇ ಹೋದ್ರಾಯ್ತು ಬಾ. Go slow. ಕಾಫಿ ಚೆನ್ನಾಗಿದೆ. ರಾಜಿ, ನಾ ಸ್ವಲ್ಪ ತೋಟಕ್ಕೆ ಹೋಗಿ ಬರ್ತೀನಿ. ನೋಡಿ, ಇವತ್ತು ಡ್ರೈವರ್ ರಜ, ಹಾಗೆ ಬೇಬಿ ಕರ್ಕೊಂಡು ಬನ್ನಿ. ಅದಕ್ಕಿನ್ನು ಬೇಕಾದಷ್ಟು ಟೈಮ್ ಇದೆ, ಬರುವಾಗ ನಾ ಕರ್ಕೊಂಡ್ ಬರ್ತೀನಿ. ಅದಕ್ಕೇನಂತೆ? ಅದ್ರಿಂದ ಹೊರಗಡೆ ಹೋಗು ಅಂತ. ತಮಾಷೆ ಮಾಡ್ತೀಯ ರಾಜಿ, ನೀ ಇನ್ ಸೀರೆ ಉಟ್ಕೊಳ್ಬೇಕಾದ್ರೆ ನಾನು ಆಚೆ ಹೋಗ್ಬೇಕಾ? ಆ ಕಡೆ ತಿರ್ಕೋತೀಯ, ನಾನು ಬಟ್ಟೆ ಹಾಕೋಬೇಕು. ಆ ಕಡೆ ಯಾಕೆ ತಿರ್ಕೊಳ್ಳೋದು? ಹೊರಗಡೆನೆ ಹೋಗ್ಬಿಡ್ತೀನಿ ಆಯ್ತಲ್ಲ. ಓಕೆ. ಎಂತ ಪೋಲಿಪ ಅಂತೇ. ಕೋಡಿ ಪಟವಲು ದೇನಿಯ. ಏ ರಾಜ, ನಿನ್ನೆ ಹೆತ್ತಮ್ಮನ ಗೊತ್ತಿಲ್ಲ ನಿನ್ನೆ ಮೈಯಲ್ಲಿ ಎಷ್ಟು ಗೆರೆಗಳಿವೆ ಅಂತ. ನನಗ್ ಚೆನ್ನಾಗಿ ನನಗೆ ಹೇಳ್ತೀಯ ಹೊರಗಡೆ ಹೋಗು ಅಂತ? ರಾಜಿ, ಇವತ್ತು ನಮ್ಮಿಬ್ಬರಲ್ಲಿ ಒಂದು ತೀರ್ಮಾನ ಆಗ್ಲೇಬೇಕು. ಅಲ್ಲಿವರೆಗೂ ಇಲ್ಲಿಂದ ಕರ್ಲಲ್ಲ. ಮೈಂಡಿ ರಾಜಿ, ನೀ ನನ್ಗೆ ಗಮನ ಮಾಡ್ತಾ ಇದ್ದೀಯ? ಆಸ್ತಿ ಅಂತಸ್ತು ಅಧಿಕಾರ ಸಿಕ್ತು ಅಂತ ದಾರಿ ತೋರಿಸ್ಕೊಟ್ಟು ನನಗೆ ಮೋಸ ಮಾಡ್ತಾ ಇದ್ದೀಯ? ಚೆ, ನೀನು ಈ ರೀತಿ ಸ್ವಾರ್ಥಿ ಆಗ್ತಂದ್ರ ಅಂತ ಹೇಳ್ಕೊಂಡೆ. ನಾನು ನೋಡ್ತೀನಿ. ಸುಮ್ಮನಾಗ್ಬಿಟ್ಟೆ, ನೀನ್ ಬೈಬೇಕಾಗಿದ್ ಮಾತೆಲ್ಲ ಮುಗಿದೋಯ್ತಾ? ಡೇನಿಯಲ್, ನನ್ನ ಸುಖ ಸಂತೋಷಕ್ಕೋಸ್ಕರ ತಾನೆ ಅವತ್ತು ಬಲವಂತವಾಗಿ
ನೀನೇ ಅವ್ರಿಗೆ ಒಪ್ಪಿಸಿದ್ದು. ಅದಕ್ಕೆ ನಿನ್ ಸುಖ ನೀನ್ ನೋಡ್ಕೊಂಡು ನನಗ್ ದ್ರೋಹ ಮಾಡ್ಬೋದೇನು? ದ್ರೋಹ? ನನಗೇನ್ ದ್ರೋಹ ಮಾಡಿದ್ದೀನಿ ಅಂತ? ಡೇನಿಯಲ್, ಈ ಮನೇಲಿ ಏನ್ ನಿನ್ ಕೊರತೆ ಆಗಿದೆ ಅಂತ ನನಗ್ ಅರ್ಥ ಆಗ್ತಾ ಇಲ್ಲ. ನನಗೇನ್ ಕೊರತೆ ಅಂತ ನಿನ್ ಗೊತ್ತಿಲ್ಲ ರಾಜಿ. ನಿಂದೆಲ್ಲ ಮರಿಬೇಡ, ನಾನು ನಿನ್ ಗಂಡ ಆಗಿದ್ದೇನೆ ಅಂತ ನೆನಪಿರ್ಲಿ. ಡೇನಿಯಲ್, ಗಂಡಸಾಗಿ ಇವತ್ತು ಈ ಮಾತಾಡ್ತಾ ಇದೀಯಾ? ಅವತ್ ನನ್ ಗಂಡನಾಗಿ ಇನ್ನೊಬ್ಬ ಗಂಡಸಿಗೆ ಒಪ್ಪಿಸ್ಬೇಕಾದ್ರೆ ಎಲ್ಲ ಹೋಗಿತ್ತು ನಿನ್ ರೋಷ ಆವೇಶ ಎಲ್ಲ? ರಾಜಿ, ಓಹೋ, ಕಟ್ಕೊಂಡವನು ಹೆಂಡತಿಯಾಗಿ ಬಾಳಕ್ ದಾರಿ ಮಾಡ್ಕೊಟ್ ನಿನಗೆ ಸುಳ್ಳೆ ಆಗಿರ್ಬೇಕು ಅಂತ ಹೇಳ್ತಾ ಇದೀಯಾ? ಡೇನಿ, ಒಂದ್ ಗಂಡಿಗೆ ಎಷ್ಟು ಜನ ಹೆಂಡತಿರಿದ್ರು ಒಪ್ಕೊಳ್ಳೋಂತ ಜನ, ಅದೇ ಒಂದ್ ಹೆಣ್ಣಿಗೆ ಇಬ್ರು ಗಂಡಂದಿರಿದ್ರೆ ಒಪ್ಕೊಳ್ಳೋದಿಲ್ಲ. ಡೇನಿ, ಈ ಜಾಣತನದಲ್ಲಿ ಮಾತಾಡಿ ಜಾರ್ಕೊಳ್ಳೋದು ನೋಡ್ಬೇಡ. ರಾಜಿ, ನನಗ್ ಬೇಕಾದ್ರೆ ನೀನ್ ನನ್ ಜೊತೆ ಬಂದ್ಬಿಡು. ಡೇನಿ, ಅದು ಜನ್ಮದಲ್ಲಿ ಸಾಧ್ಯ ಇಲ್ಲ. ನೋಡು, ನಿನ್ಗೇನ್ ಬೇಕು ಅಂತ ನನಗ್ ಗೊತ್ತು. ಸ್ಮಶಾನಕ್ಕೆ ಹೋದ ಹೆಣ ಮತ್ತೆ ವಾಪಸ್ ಬರೋದಿಲ್ಲ. ಎಲ್ಲಾದ್ರೂ ಸುಖವಾಗಿಲ್ಲ. ದುಡ್ಡು ಕೊಟ್ಟು ನನ್ನಿಂದ ದೂರ ಆಗೋದಕ್ಕೆ ಪ್ರಯತ್ನ ಪಡ್ತೀಯ ರಾಜಿ? ರಾಜಿ, ಇದಕ್ಕೋಸ್ಕರ ನಾನು ನಿನ್ ಕಳ್ಕೊಳ್ಬೇಕಾಗುತ್ತೆ ಅಂತ ಆವತ್ ನನ್ಗೆ ಗೊತ್ತಿರಲ್ಲ ರಾಜಿ. ಮತ್ತೆ ಈ ರೀತಿ ತಪ್ಪು ಎಂದೂ ಮಾಡಲ್ಲ ರಾಜಿ. ನನಗಿದ್ಯಾವುದು ಬೇಕಾಗಿ, ನನಗೆ ಬೇಕಾದ ನೀನು ರಾಜಿ, ನೀನು. ಬಾ ರಾಜಿ, ಹೋಗೋಣ ಬಾ ರಾಜಿ. ಬಿಡು ಡೇನಿ, ಬಿಡು ಡೇನಿ. ಡೇನಿ, ನನ್ನ ಹ್ಯಾಕ್ ಬರಲಿ ಹೇಳು. ನಾವ್ ಯಾರು ಏನು ಅಂತ ತಿಳಿದೆ ಆಶ್ರಯ ಕೊಟ್ಟಂತ ಪುಣ್ಯಾತ್ಮನಿಗೆ ಆಂಟಿ ಆಂಟಿ ಅಂತ ಕರೀತಾರ ಮಗುಗೆ ದ್ರೋಹ ಮಾಡ್ಬರ್ಲ? ಇಲ್ಲ ಡೇನಿ, ನನ್ ಬರಲ್ಲ. ಡೇನಿ, ನಡೆದಿದ್ದೆಲ್ಲ ಕೆಟ್ಟ ಕನ್ಸು ಅಂತ ಮರ್ತ್ಬಿಡು. ನೋಡು, ನಿನ್ ಕೈ ಮುಗಿದ್ ಕೇಳ್ಕೊತೀನಿ. ನನ್ನ ಮರ್ತ್ಬಿಡು, ನನ್ನ ಮರ್ತ್ಬಿಡು ಡೇನಿ. ಇಲ್ಲ ರಾಜಿ, ನೀನಿಲ್ದೆ ನಾನು ಬದುಕೋಕಾಗೋದಿಲ್ಲ. ಕೊನೆಯದಾಗಿ ಹೇಳ್ತಾ ಇದ್ದೀನಿ, ನೀನಾಗಿ ನನ್ನ ಇಷ್ಟಕ್ಕೆ ಒಪ್ಕೊಂಡು ಬಂದ್ರೆ ಸರಿ, ಇಲ್ದೆ ಹೋದ್ರೆ ನಾನ್ ಏನ್ ಮಾಡೋದು ಗೊತ್ತಿದ್ದ? ಎಕ್ಸ್ಕ್ಯೂಸ್ ಮೀ, ಕಾರ್ ಕೀ ಮರ್ತಿದ್ದೆ, ತಗೊಂಡು ಹೋಗೋಣ ಅಂತ ಬಂದೆ. Thank you.
ಹಾ